ಮುಂದುವರಿಸಕ್ಕಿಂತ ಮುಂಚಿತವಾಗಿ ಕಳೆದ ದಿನದ ಪಾಠದ ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಂಡಾಗ ಅದು ಇವತ್ತು ನಮಗೆ ತುಂಬಾ ಉಪಯೋಗವಾಗುತ್ತೆ. ಮುಖ್ಯವಾಗಿ ನಾವು ನೋಡುವಂತ ವಿಷಯ ಯಾವ ವಿಷಯ ಅಂತ ಹೇಳಿದಾಗ ಇಬ್ರಿಯದಲ್ಲಿ ಯಾಜಕೋದ್ಯೋಗದ ಬಗ್ಗೆ, ಯಾಜಕತ್ವ ದೇವರು ನಿಮಿಸಿದಂತ ಒಂದು ಯಾಜಕ ಅನ್ನುವಂತ ಒಂದು ಸೇವೆ, ಒಂದು ಸ್ಥಾನ ಇದೆಯಲ್ಲ, ಅದರ ಶ್ರೇಷ್ಠತೆ ಬಗ್ಗೆ ಸತ್ಯವೇದದಲ್ಲಿ ಹಲವಾರು ವಿಷಯಗಳನ್ನ ನಾವು ಓದ್ಕೊಂಡ್ ಬರ್ತಾ ಇರ್ತೀವಿ. ಆದರೆ ಅದರ ಕಾರಣಗಳೇನು, ಯಾವ ಉದ್ದೇಶದಿಂದ ದೇವರು ಅದನ್ನು ಮಾಡಿದ್ರು ಅನ್ನಂತ ವಿಷಯವನ್ನು ಹುಡ್ಕೊಂಡು ಹೋದಾಗ ಹಲವಾರು ದೇವರ ಕನಿಕರ, ದಯ, ಪ್ರೀತಿ ಅನ್ನುವಂಥ ವಿಷಯ ತುಂಬಾ ಸಿಕ್ಕುತ್ತೆ. ಈ ಒಂದು ಯಾಜಕತ್ವ ಸೇವೆಯನ್ನ ಒಂದ್ ವೇಳೆ ನಾವು ಓಲ್ಡ್ ಟೆಸ್ಟ್ಮೆಂಟ್ ಇಂದ ತೆಗೆದಾಕ್ಬಿಟ್ರೆ, ಆ ಒಂದು ಸೇವೆನೆ ಇಲ್ಲ ಅಂತ ಏನಾದ್ರು ನಾವೇನ ತೆಗೆದಾಕ್ಬಿಟ್ರೆ, ಆ ಒಂದು ಭಾಗವನ್ನೇ ದೇವರು ಇಲ್ಲದ ಹಾಗೆ ಏನಾದರೂ ಮಾಡಿದ್ರೆ ಅಂದ್ರೆ ಮನುಷ್ಯರು ಮನುಷ್ಯರಾಗಿರ್ತಿದ್ರು, ದೇವರಿಗೂ ಮನುಷ್ಯರಿಗೆ ಯಾವುದೇ ಸಂಬಂಧ ಇರ್ತಾ ಇರಲಿಲ್ಲ. ದೇವರ ಜೊತೆಗೆ ಬಿದ್ದು ಹೋದಂತ ಮನುಷ್ಯರ ಒಂದು ಸಂಪರ್ಕವನ್ನ, ಬಾಂಧವ್ಯವನ್ನ, ಒಂದು ಐಕ್ಯತೆಯನ್ನ ತರಬೇಕು ಅಂದ್ರೆ ಈ ಯಾಜಕ ಉದ್ಯಮ ಸೇವೆ ತುಂಬಾ ಮುಖ್ಯವಾಗಿತ್ತು. ಅದು ಕೂಡ ವಿಶೇಷವಾಗಿ ಇಸ್ರೇಲ್ ಜನರ ಮಧ್ಯದಲ್ಲಿ. ಹಾಗಾಗಿ ಇದನ್ನ ಓದಿದಂತ ಹಲವಾರು ಭಕ್ತರು, ಹಲವಾರು ದೇವರ ಮಕ್ಕಳು ಇದನ್ನ ಸ್ಟಡಿ ಮಾಡ್ಬೇಕಾದ್ರೆ ಕೆಲವೊಬ್ರು ಯಥಾಪ್ರಕಾರವಾಗಿ ಹಾಗೆ ಓದ್ಕೊಂಡು ಹೋದ್ರು. ಏನಂತ ನೋಡ್ಬೇಕಾದ್ರೆ ಒಂದ್ವೇಳೆ ಯಾಜಕೋದ್ಯಮ ಈ ರೀತಿ ಇರ್ತಾ, ಓಕೆ ದೇವರನ್ನ ಮಾಡಿದರೆ ಅದನ್ನ ಹಾಗೆ ನೋಡೋಣ ಅಂತ. ಬಟ್ ಕೆಲವರಿಗೆ ಪ್ರಶ್ನೆ ಉದ್ಭವ ಆಯ್ತು, ಯಾಕೆ, ಏನ್ ಕಾರಣ ಇತ್ತು, ಏನ್ ಉದ್ದೇಶ ಇತ್ತು, ಏನಿದ್ರ ಮುಖ್ಯ ಒಂದು ಕಾರಣ ಇದ್ದಿದ್ದಕ್ಕೂ, ದೇವ್ರ ಯಾವ ಒಂದು ಉದ್ದೇಶದ ಒಂದು ವಿಷಯಕ್ಕೋಸ್ಕರ ಒಂದು ಯಾಜಕ ಸೇವೆಯನ್ನ ಇಟ್ಟಿದ್ರು ಅಂತ ಪ್ರಶ್ನೆಗಳು ಬರುತ್ತೆ. ಅದರಲ್ಲಿ ಮುಖ್ಯವಾದ ಯಾರಪ್ಪ ಅಂತ ನೋಡ್ಬೇಕಾದ್ರೆ ಅಪೊಸ್ತಲ ಪೌಲ್. ಇಬ್ರಿಯದವರಿಗೆ ಬರೆದಂತ ಒಂದು ವಿಷಯನ ಅವರು ವಿವರಣೆ ಮಾಡ್ಬೇಕಾದ್ರೆ ಇಸ್ರೇಲ್ ಜನರಿಗೆ ತುಂಬಾ ಮುಖ್ಯವಾದಂತ ಆ ಯಾಜಕ ಸೇವೆ ಕುರಿತಾಗಿ ಕೂಡ ಮಾತಾಡ್ತಾರೆ. ಇಲ್ಲಿವರೆಗೂ ಯಾಜಕ ಸೇವೆನ ದೇವರು ಯಾವ ರೀತಿ ಹೇಳಿದ್ರು ಅದೇ ಪ್ರಕಾರವಾಗಿ ಅದರಲ್ಲಿ ಸ್ವಲ್ಪ ಕೂಡ ತಪ್ಪಿಲ್ಲದೆ ಮಾಡ್ಬೇಕು ಅನ್ನೋದು ಒಂದು ನಿಬಂಧನೆ ಮತ್ತೆ ನೀತಿಯಾಗಿತ್ತು, ಅದು ಕಟ್ಟಳೆ ಆಗಿತ್ತು. ಅದನ್ನ ಬ್ರೇಕ್ ಮಾಡಿದ್ರಲ್ಲಿ ದಂಡನೆ ಕೂಡ ಇರ್ತಾ ಇತ್ತು. ಹಾಗಿರೋದ್ರಿಂದ ಯಾವಾಗ ಒಂದು ನಿಬಂಧನೆಗೆ, ಒಂದು ನೀತಿಗೆ ದಂಡನೆ ಇರುತ್ತೋ ಅದು ತುಂಬಾ ಪ್ರಾಮುಖ್ಯತೆ ಅನ್ಸ್ಕೊಳುತ್ತೆ. ಅದನ್ನ ಮೀರೋದು, ಅದನ್ನ ಬ್ರೇಕ್ ಮಾಡೋದು ತುಂಬಾ ದೊಡ್ಡ ಅಪರಾಧ ಅನ್ಸ್ಬಿಡುತ್ತೆ. ಯಾಜಕ ಸೇವೆ ಕೂಡ ಹಾಗೆ ಇತ್ತು. ಆದ್ರೆ ಯಾಜಕ ಸೇವೆ ಅನ್ನೋದು ಎಲ್ರಿಗೂ ಸೀಮಿತವಾಗಿತ್ತ, ಮುಖ್ಯವಾಗಿ ಲೇವಿಯರಿಗೆ. ಲೇವಿ ಅಂತ ಕರೀಪಡುವಂತ ಆ ಒಂದು ಇಸ್ರೇಲ್ ಜನಾಂಗದ ಕುಲದವರಿಗೆ, ಅವರಿಗೆ ಮಾತ್ರ ಸಂಬಂಧಪಟ್ಟಿದೆ. ಅಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂತ ವಿಷಯ ಏನಂತಂದ್ರೆ, ಈ ಯಾಜಕ ಸೇವೆಯನ್ನ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಹಳೆ ಒಡಂಬಡಿಕೆ ಇರುವಂತ ವಿಷಯವನ್ನ ಹೊಸ ಒಡಂಬಡಿಕೆ ಅಂತ ಬಂದ ಕ್ರಿಸ್ತನ ಒಂದು ಜೀವಿತವನ್ನು ತಗೊಂಡು ಆತನ ಮರಣವನ್ನು ತಗೊಂಡಾಗ ಅಲ್ಲಿ ಇದಕ್ಕೂ ಮತ್ತೆ ಹೊಸ ಒಡಂಬಡಿಕೆ ಕನೆಕ್ಟ್ ಮಾಡೋದು ತುಂಬಾನೇ ಕಷ್ಟ. ಕಷ್ಟ ಯಾರಿಗೆ? ಮನುಷ್ಯರಿಗೆ, ಮನುಷ್ಯ ಮಾತ್ರ, ಮನುಷ್ಯ ಬುದ್ಧಿ ಇರುವಂತವರಿಗೆ. ಈ ಭೂಮಿಯಲ್ಲಿ ಇರುವಂತ ಜ್ಞಾನಿಗಳು ಎನಿಸ್ಕೊಂಡಿರುವಂತ ದೊಡ್ಡ ದೊಡ್ಡ ವ್ಯಕ್ತಿಗಳು, ಶಾಸ್ತ್ರಿಗಳು ಇರ್ಬೋದು, ಅವ್ರಿಗೆ ಕನೆಕ್ಟ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಏನಪ್ಪಾ ಅಂದ್ರೆ ಯೇಸುಕ್ರಿಸ್ತನ ಸೇವೆನೇ ಬೇರೆ, ಈ ಯಾಜಕೋದ್ಯಮ ಬೇರೆ. ಯಾಜಕೋದ್ಯಮ ಅಂದ್ರೆ ಇಸ್ರೇಲ್ ಜನರ ಒಂದು ಸೇವೆ ಅನ್ನೋದು ತುಂಬಾ ಪವಿತ್ರವಾದದ್ದು. ಯೇಸುಕ್ರಿಸ್ತ ಏನು ಮಾಡಿದ್ರು? ಬಂದ್ರೆ ಏನ ಕೆಲಸ ಮಾಡೋದ್ರು? ಬಟ್ ಅದು ತುಂಬಾ ಶ್ರೇಷ್ಠವಾದದ್ದು ಅನ್ನೋ ರೀತಿಯಲ್ಲಿ ಯಹೂದ್ಯರ, ಇಸ್ರೇಲರ, ಅದರಲ್ಲಿ ತುಂಬಾ ಪರಿಣಿತರಾದವರ, ಅದರ ಶಾಸ್ತ್ರಗಳನ್ನ ತುಂಬಾ ಅಭ್ಯಾಸ ಮಾಡಿದ ಒಂದು ಭಾವನೆ ಇತ್ತು. ಆದ್ರೆ ದೇವರ ಮಹಾಕೃಪೆಯಿಂದ ಒಂದು ವ್ಯಕ್ತಿ ಈ ಸತ್ಯವನ್ನ ಅರ್ಥ ಮಾಡಿಕೊಂಡು ಈ ಒಂದು ಯಾಜಕೋದ್ಯಮವನ್ನ, ಅಂದ್ರೆ ಯಾಜಕತ್ವವನ್ನ ಹೊಸ ಒಡಂಬಡಿಕೆ ಕನೆಕ್ಟ್ ಮಾಡ್ಬೇಕಾದ್ರೆ ಎಷ್ಟು ಅದ್ಭುತವಾಗಿ ಕನೆಕ್ಟ್ ಮಾಡ್ತಾ ಇದಾರೆ ಅಂದ್ರೆ, ನಮ್ಗೆಲ್ಲ ಏನಿಸ್ತು ಅಂದ್ರೆ ದೇವರು ಈ ಹೊಸ ಒಡಂಬಡಿಕೆ ಅಂದ್ರೆ ದೇವರ ಮಕ್ಕಳಿಗೋಸ್ಕರವೇ ಈ ಇಸ್ರೇಲ್ ಜನರ ಮಧ್ಯೆ ಯಾಜಕತ್ವ ಎನ್ನುವಂತ ಸೇವೆನ ಆರಂಭಿಸಿದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಸ್ಪಷ್ಟವಾಗಿ ನಮ್ಗೆ ಅನಿಸುತ್ತೆ, ಕ್ಲಿಯರ್ ಆಗಿ ನಮ್ಗೆ ಕಾಣಿಸ್ಕೊಳುತ್ತೆ. ಅದು ಯಾವ ರೀತಿಯಲ್ಲಿ ಅಂದ್ರೆ,
ನಮಗೋಸ್ಕರವಾಗಿ ದೇವರು ಇಷ್ಟೊಂದು ಮಹತ್ತರವಾದ ಕಾರ್ಯಗಳನ್ನ ಅವರಲ್ಲಿ ಮಾಡಿದ್ರು. ಅದನ್ನ ನಮಗೆ ತೋರಿಸ್ಬೇಕಂತ, ನಾವು ನೋಡ್ಬೇಕಂತ, ನಾವು ಕಲಿಬೇಕಂತ. ಹೆಚ್ಚಿನದಾಗಿ ನಾವು ಅದಕ್ಕಿಂತ ಶ್ರೇಷ್ಠವಾದಂತ ಒಂದು ಕೆಲಸವನ್ನು ಹೊತ್ಕೊಳ್ಳಕ್ಕೆ ದೇವರು ಅವರ ಮೂಲಕ ನಮಗೆ ಆ ಪಾಠವನ್ನು ಕಲಿಸ್ಕೊಟ್ಟಿದ್ದಾರೆ ಅನ್ನುವಂತ ವಿಷಯವನ್ನ ಪುಸ್ತಕ ಪಾಳೆ ಮಾಡ್ತಾರೆ, ಸ್ಪಷ್ಟವಾಗಿ ವಿವರಣೆ ಕೊಡ್ತಾರೆ. ಅದಕ್ಕೆ ಲಾಸ್ಟ್ ವೀಕ್ ಅಲ್ಲಿ ನೋಡ್ಬೇಕಾದ್ರೆ ಈ ಯಾಜಕ ಸೇವೆಯನ್ನ ಮಾಂಸ ಅಂದ್ರೆ ಇಸ್ರೇಲ್ ಜನರಲ್ಲಿ ಇದ್ದಂತ ಯಾಜಕ ಸೇವೆಯನ್ನ ಯಾರು ಮಾಡ್ತಾರೆ ಅಂದ್ರೆ ಮಾಂಸದಲ್ಲಿ ಇದ್ದಂತ ಯಾಜಕರು ನಮ್ಮ ಹಾಗೆ ಬಲಿಯನ್ನು ಹಾಕಿತ್ತಿದ್ರು. ಆದ್ರಿಂದ ಅವ್ರು ತಮ್ಮ ಪಾಪಗೋಸ್ಕರ ಬಲಿ ಕೊಡ್ಬೇಕಾಯ್ತು. ಮತ್ತೆ ಯಾರು ಕೂಡ ಈ ಒಂದು ಯಾಜಕ ಸೇವೆಯನ್ನ ತಾನಾಗೇ ಮಾಡಕ್ಕಾಗಲ್ಲ, ನೇಮಕ ಮಾಡಕ್ಕಾಗಲ್ಲ, ನಾನಾಗೆ ಈ ಒಂದು ಯಾಜಕ ಕೆಲಸವನ್ನ ಮಾಡ್ತೀನಿ ಅಂತ ದೇವರು ಅವ್ರನ್ನ ಕರೆದವರು, ದೇವರು ಅವನ ಆಯ್ಕೆ ಮಾಡಿದವರು ಇಷ್ಟ ಈ ಕೆಲಸವನ್ನ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಇದು ತುಂಬಾ ಪ್ರಾಮುಖ್ಯತೆ ಉಳ್ಳದು. ಯಾವ ಒಂದು ಕೆಲಸ ವಿಶೇಷವಾಗಿರುತ್ತೋ, ಯಾವ ಒಂದು ಕೆಲಸ ಮಹತ್ವಪೂರ್ಣವಾಗಿರುತ್ತೋ ಅದಕ್ಕೆ ವಿಶೇಷವಾದಂತ ಕರೆ ಇದ್ದೇ ಇರುತ್ತೆ. ಆ ಕರೆ ಇಲ್ಲದೆ ಏನ್ ಮಾಡಕ್ಕಾಗಲ್ಲ, ಆ ಒಂದು ವಿಶೇಷವಾದ ಕೆಲಸವನ್ನು ಮಾಡಕ್ಕಾಗಲ್ಲ. ಇಲ್ಲೂ ಕೂಡ ಕರೆ ಇಲ್ಲದೆ ಈ ಕೆಲಸ ಮಾಡಕ್ಕಾಗಲ್ಲ ಅಂದ್ರೆ ಇದು ತುಂಬಾ ಶ್ರೇಷ್ಠವಾದಂತ ಕೆಲಸ ಆಯ್ತು. ಅದೇ ವಿಷಯವನ್ನು ಮಾತಾಡ್ಕೊಂಡ್ಬರ್ತಾರೆ. ಮುಂದಿನ ಭಾಗವನ್ನು ನಾವು ಇವತ್ತು ಓದನ. ಇಬ್ರಿಯದವರಿಗೆ 5ನೇ ಅಧ್ಯಾಯ 5ನೇ ವಚನ. ಕ್ರಿಸ್ತನು ಸಹ ತನ್ನನ್ನು ಘನಪಡಿಸಿಕೊಂಡು ತನ್ನನ್ನು ತಾನೇ ಮಹಾಯಾಜಕನನ್ನಾಗಿ ಮಾಡಿಕೊಳ್ಳಲಿಲ್ಲ. ಆದರೆ ನಾನು ನನಗೆ ನೀನು ಮಗನು, ನಾನೇ ಇವತ್ತು ನಿನ್ನನ್ನು ಪಡೆದಿದ್ದೇನೆ ಎಂದು ಹೇಳಿದಾತನೇ ಈ ಗೌರವವನ್ನು ಆತನಿಗೆ ಕೊಟ್ಟನು. ಅಲ್ವರಾ ನೋಡಿ ಎಷ್ಟು ಚೆನ್ನಾಗಿರುವಂತ ಒಂದು ವಿಷಯನ ಪುಸ್ತಕದಲ್ಲಿ ಕನೆಕ್ಟ್ ಮಾಡ್ತಾ ಇದ್ರೆ ಅಂದ್ರೆ ನಿಜವಾಗ್ಲೂ ಎರಡು ರೀತಿಯಲ್ಲಿ ನಾವು ತುಂಬಾ ಕೃತಜ್ಞರಾಗಿರ್ಬೇಕು. ಒಂದು ದೇವರ ಆತ್ಮ, ದೇವರ ಪವಿತ್ರ ಆತ್ಮ ಪುಸ್ತಕನ ಇಷ್ಟು ಜ್ಞಾನವಾಗಿ ನಡೆಸೋದಕ್ಕೋಸ್ಕರ ಕೂಡ, ಮತ್ತೆ ಇಷ್ಟೊಂದು ವಿಷಯವನ್ನ ಅರ್ಥ ಮಾಡ್ಕೊಂಡು ನಮಗೆ ತಿಳಿಸುವಷ್ಟು ದೇವರ ಒಂದು ಐಕ್ಯದಲ್ಲಿ ಇದ್ರಲ್ಲ ಅಪೋಸ್ತಲ್ ಪಾಲ್, ಅದಕ್ಕೂ ಕೂಡ ಕೃತಜ್ಞತೆ ಸಲ್ಲಿಸಬೇಕು. ಬಿಕಾಸ್ ಯಾಕಂತ ನೋಡಿದ್ರೆ ಈ ಲೋಕದ ಜ್ಞಾನವನ್ನ ತಿಳ್ಕೊಳ್ಳಕ್ಕೆ ಸಾಕಷ್ಟು ಮಾಹಿತಿ ಇದೆ. ಆದ್ರೆ ಎಷ್ಟೇ ದೊಡ್ಡ ಜ್ಞಾನವಿದ್ರೂ ಕೊನೆಗೆ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಗೊತ್ತಾ? ಆ ಜ್ಞಾನ 2 ಅಡಿ 3 ಅಡಿಗೆ ಕರ್ಕೊಂಡು ಹೋಗುತ್ತೆ. ಅಷ್ಟಕ್ಕೆ ಅದು ಜ್ಞಾನ, ಅಲ್ಲಿಂದ ಆಚೆಗೆ ಏನು ಜ್ಞಾನ ಯೂಸ್ ಆಗಲ್ಲ. ಅವ್ ಸಾಯೋ ತನಕ ಸತ್ಮೇಲೆ ಯಾವುದೇ ಜ್ಞಾನ ಈ ಪ್ರಪಂಚದಲ್ಲಿರುವಂತ ಜ್ಞಾನ ಸುಳ್ಳು ಕಥೆಗಳು ಬೇಕಾದ್ರೆ ಇರ್ಬೋದು, ಜ್ಞಾನ ಅಂತ ನಿಜವಾದ ಜ್ಞಾನ ಯೂಸ್ ಆಗಲ್ಲ. ಆದ್ರೆ ಈಗ ನಾವು ನೋಡ್ತಿರೋ ವಿಷಯ ಅಲ್ವಾ, ಯುಗ ಯುಗಾಂತರಕ್ಕಿರುವಂತ ದೇವರ ಯೋಜನೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಮನುಷ್ಯರ ಒಂದು ಬುದ್ಧಿಯಿಂದ ಸಾಧ್ಯವಿಲ್ಲ. ಹಾಗಾಗಿ ಇಲ್ಲಿ ಒಂದು ವಿಷಯವನ್ನ ಹೇಳ್ತಾರೆ ನೋಡಿ, ಲಾಸ್ಟ್ ವೀಕ್ ನ ನೋಡಿದಾಗ ಹೇಗೆ ತಾನೇ ತಾನೇ ಒಂದು ಸೇವೆಯನ್ನು ನೆನೆಸ್ಕೊಳಕ್ ಆಗಲ್ವೋ, ಹೇಗೆ ಆರೋನನ್ನ ದೇವರ ಆಯ್ಕೆ ಮಾಡಿದ್ರು, ಆಯ್ಕೆ ಮಾಡಿದ್ರು ಅಂತ ಒಂದು ವಿಷಯವನ್ನ ಎಲ್ಲರ ಮುಂದೆ ತಿಳಿಸ್ಕೊಟ್ರು. ಹಾಗೆ ಕರ್ತನಾದ ಯೇಸು ಕೂಡ ತಾನಾಗಿ ಒಂದು ಕೆಲಸವನ್ನ ತಗೊಳ್ಳಿಲ್ಲ ಅಂದ್ರೆ ಏನು ಇದ್ರ ಅರ್ಥ? ತನಗೆ ತಗೊಳ್ಳೋದಂದ್ರೆ ಏನು, ಇನ್ನೊಬ್ರು ಕೊಡೋದಂದ್ರೆ ಏನು, ಏನ್ ಡಿಫ್ರೆನ್ಸ್ ಇರುತ್ತೆ? ಪರ್ಟಿಕ್ಯುಲರ್ಲಿ ವಿಶೇಷವಾಗಿ ಈ ಯಾಜಕೋದ್ಯಮ ಅಂತ ಬಂದಾಗ ಅದರಲ್ಲಿ ಏನ್ ವಿಶೇಷತೆ ಇರುತ್ತೆ? ಯಾಕೆ ನಾವಾಗಿ ತಗೊಳ್ಳಂತಾಗಲ್ಲ ಅಲ್ವಾ? ನೋಡಿ, ಒಂದು ಮಗು ಹುಟ್ಟುತ್ತೆ, ಬೆಳೆಯುತ್ತೆ, ದೊಡ್ಡವರಾಗುತ್ತೆ, ಪ್ರಕೃತಿದತ್ತವಾಗಿ ಹಲವಾರು ವಿಷಯವನ್ನ ಮಕ್ಕಳು ಕಲಿತಾರೆ. ಅವರು ದೊಡ್ಡವರು ಆಗ್ತಾ 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 ಕಲಿತಾರೆ. ಏನ್ ಕಲಿತಾರೆ ಅಂದ್ರೆ ಮನುಷ್ಯರಿಗೆ ಸಂಬಂಧಪಟ್ಟಂತ ವಿಷಯವನ್ನ ಮನುಷ್ಯರ ಮೂಲಕ ತಿಳ್ಕೊಳ್ಳೋದ್ರಿಂದ ಅವ್ರು ಕಲ್ತ್ಕೊಂಡ್ಬಿಡ್ತಾರೆ. ಆದ್ರೆ ಯಾಜಕೋದ್ಯಮ ಅನ್ನೋದು ದೇವರಿಗೆ ಸಂಬಂಧಪಟ್ಟಂತ ವಿಷಯ, ಅದು ನಮ್ಮ ಒಂದು ಪ್ರಕೃತಿದತ್ತವಾದಂತ ಒಂದು ಜ್ಞಾನದಲ್ಲಿ ಅದಿರಲ್ಲ. ಮತ್ತೆ ದೇವರು ಅದಕ್ಕೆ ಸಂಬಂಧಪಟ್ಟಂತ ವಿಷಯವನ್ನು ನಮಗೆ ತಿಳಿಸಿದಾಗ ಅದನ್ನ ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ಮಾಡದೆ ಮಾತ್ರ ಅದು ನಾವು ಮಾಡಕ್ಕಾಗುತ್ತೆ ಹೊರತು ನಾವು ಸ್ವತಃ ಮಾಡಕ್ಕಾಗಲ್ಲ. ಹಾಗೆ ದೇವರು ಇದು ಮಾಡು, ಇದೆಲ್ಲ ಮಾಡ್ಬೇಕು, ಇದ್ ಮಾಡ್ಬೇಡ ಅಂತಾಗ ಮಾಡಬಾರ್ದು. ಅಂತ ಒಂದು ವಿಶೇಷವಾದಂತ ಒಂದು ಸೇವೆ ಅದು. ಎಲ್ಲಿ ಏನ್ ಮಾಡ್ಬೇಕು, ಯಾಕೆ ಮಾಡ್ಬೇಕು, ಅದ್ರ ಅರ್ಥವನ್ನು, ಯಾಕಂದ್ರೆ ಎಲ್ಲ ಕೂಡ ದೇವರ ದೊಡ್ಡ ಅರ್ಥವನ್ನು ಒಳಗೊಂಡಿರುತ್ತೆ. ಯಾಕಂದ್ರೆ ನಾಳೆ ದಿವಸ ಪ್ರಪಂಚಕ್ಕೆ ಈ ಯಾಜಕತ್ವದಲ್ಲಿರುವಂತ ನಿಜ ಸತ್ಯವನ್ನ ದೇವ್ರು ಹೇಳ್ಬೇಕಾದ್ರೆ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಆಯ್ತು ಅಂದ್ರೆ ಅದೇ ಮಿಸ್ಟೇಕ್ ಏನ್ ಮಾಡ್ತಾರೆ, ಎಲ್ರು ಕೂಡ ಕಲಿತಾರೆ. ನಾವು ಒಂದು ಇದು ಕೇಳಿರ್ತೀವಲ್ಲ, ಈ ಕತೆ ಕೇಳಿರ್ತೀವಲ್ಲ ಏನಂದ್ರೆ, ಈ ಕಾಪಿ ಕಾಪಿ ಹೊಡಿತಾರೆ ನೋಡ್ ಗೊತ್ತಲ್ವಾ, ಸ್ಕೂಲಲ್ಲಿ ಮಕ್ಳು ಏನ್ ಮಾಡ್ತಾರೆ, ಓದ್ತಾರೆ, ಚೆನ್ನಾಗಿ ಓದ್ತಾರೆ. ಒಂದ್ ವ್ಯಕ್ತಿ ಒಂದ್ ಹುಡುಗನ ಹುಡುಗಿನ ಚೆನ್ನಾಗಿ ಓದ್ಬೇಕಾದ್ರೆ ಉಳಿದಿರೋರು ಏನ್ ಮಾಡ್ತಾರೆ ಅಂದ್ರೆ
ಅಕ್ಕಪಕ್ಕ ಕುತ್ಕೊಂಡು ನಮ್ದೆಲ್ಲ ಸ್ಕೂಲಲ್ಲೆಲ್ಲ ಹಂಗೆ ಹೇಳ್ತಿದ್ರು ಮೊದಲೆಲ್ಲ, ಚೆನ್ನಾಗಿ ಓದ್ತಿದ್ರು ಅವ್ನ ಹಿಂದೆ ಇರ್ತಿದ್ರು, ಬೇರೆ ಟೈಮ್ ಎಲ್ಲ ಅವ್ನು ಕೇರ್ ಮಾಡ್ತಾ ಇರಲಿಲ್ಲ, ಎಕ್ಸಾಮ್ ಬಂದಾಗ ಅವ್ನು ಟೆಸ್ಟ್ ಬಂದಾಗ ಅವ್ನ ಹಿಂದೆ, ಯಾಕಂದ್ರೆ ಅವ್ನು ಚೆನ್ನಾಗಿ ಓದ್ತಾನೆ ಬರೀತಾನೆ, ಅವ್ನು ನೋಡ್ತಾನೆ ನಾನು ಬರ್ತಾನೆ ನಾನು ಪಾಸ್ ಆಗ್ತಿರ್ತೀನಪ್ಪ ಅಂತ. ಹೀಗೆ ಏನ್ ಮಾಡ್ತಾನೆ, ಒಬ್ಬ ಹುಡುಗ ಏನ್ ಮಾಡ್ತಾನೆ ಪಕ್ಕದಲ್ಲಿ ಕುತ್ಕೊಂಡು ಬರಿತಾ ಇರ್ತಾನೆ, ಅವ್ನು ಯಾವ ರೀತಿ ಅಂದ್ರೆ ಕಾಪಿ ಮಾಡ್ತಾನೆ ಅಂದ್ರೆ ಅವ್ನು ಹೆಂಗ್ ಬರಿತಾನೆ ಹಂಗೆ ಹಿಂಗ್ ಬರೆಯೋದು. ಅವ್ನು ಏನ್ ಮಾಡ್ತಾನೆ, ಒಳ್ಳೆ ಓದುವಂತ ಹುಡುಗ ಬರಿತಾ ಇದ್ದಾನೆ, ಅವ್ನ ಪಕ್ಕದಲ್ಲಿ ಹುಡುಗ ಕುತ್ಕೊಂಡಿದ್ದಾನೆ, ನಿಮ್ಗೆ ಓದ್ ಬರ ಅಂದ್ರೆ ಓದ್ತಾನೆ ಅಷ್ಟಾಗ ಗೊತ್ತಿಲ್ಲ, ಆದ್ರೆ ಕಾಪಿ ಓದ್ ಪಾಸ್ ಮಾಡೋಣ ಅಂತ ಅವ್ನು ಕುತ್ಕೊಂಡಿದ್ದಾನೆ. ಈಗ ಅವನು ಬರಿತಾ ಇದ್ದಾನೆ ಅಂದ್ರೆ ಚೆನ್ನಾಗಿ ಓದುವಂತ ಹುಡುಗ, ಚೆನ್ನಾಗಿ ಬರೆಯಂತ ಒಳ್ಳೆ ಹುಡುಗ ಏನ್ ಮಾಡ್ತಾ ಇದ್ದಾನೆ, ಇಂಟೆಲಿಜೆಂಟ್ ಹುಡುಗ ಅಲ್ಲಿ ಕುತ್ಕೊಂಡಿದ್ದಾನೆ, ಅವ್ನು ಬರಿತಾ ಇರ್ಬೇಕಾರೆ ಅವನೇನೋ ತಪ್ಪು ಮಾಡ್ದ ಬರೆದ್ಬಿಟ್ಟು ಏರಿಯಾ ತಗೊಂಡು ಅಲ್ಸಕ್ ಹೋದ, ಇವನ್ ಏನ್ ಮಾಡ್ತಾನೆ ಅದೇ ಪ್ರಕಾರ ಏನ್ ಮಾಡ್ತಾನೆ, ಬರ್ದಿದ್ದ ಮತ್ತೆ ಅಲ್ಸ್ತಾನೆ. ಅಂದ್ರೆ ನೋಡ್ರಿ ಎಷ್ಟು ಮಂದಿ ಕಾಪಿ ಹೊಡಿತಾನೆ ಅಂದ್ರೆ ಅದೇ ರೀತಿ ಕಾಪಿ ಹೊಡಿತಾನೆ, ಅವ್ನು ಏನ್ ಮಾಡ್ತಾನೆ ಹಂಗೆ ಮಾಡ್ಕೊಂಡ್ ಬರ್ತಾನೆ, ಕೊನೆಗೆ ಏನಾಗುತ್ತೆ ಅಂದ್ರೆ ಅಲ್ಲ ನೊಣ ಬರುತ್ತೆ. ಯಾರಿಗೆ ಈ ಒಳ್ಳೇದನ್ನ ಬರಿತಾನೆ ಕರೆಕ್ಟ್ ಆಗಿ ಬರಿತಾನಲ್ಲ ಹುಡುಗ, ಒಂದು ನಿಮಿಷ ಓಕೆ. ಸೊ ಈ ಒಳ್ಳೆ ದಿನ ಬರೀತಾನಲ್ಲ ಹುಡುಗ, ಅವನಿಗೆ ಏನಾಗುತ್ತೆ ಅಂದ್ರೆ ಅದೇ ರೀತಿಯಾದಂತ ಒಂದು ವಿಷಯ ಬರುತ್ತೆ. ಅಂದ್ರೆ ಅವನಿಗೇನ್ ಮಲ್ಲೊಂದು ನೊಣ ಬರುತ್ತೆ, ನೊಣ ಬಂದಾಗ ಏನ್ ಮಾಡ್ತಾನೆ ಅಂದ್ರೆ ಅವನು ನೊಣವನ್ನ ತಗೊಂಡು ಏನ್ ಮಾಡ್, ನೊಣ ಬಂತಲ್ಲ ಅಂತ ಏನ್ ಮಾಡ್ತಾನೆ ಅದು ನೊಣವನ್ನ ಅಲ್ಲಿ ಹೊಡಿಯಕ್ ಹೋಗ್ತಾನೆ ಅಲ್ವಾ. ಹೊಡೆದ್ಮೇಲೆ ಏನಾಗುತ್ತೆ ನೋಡಿದ್ರೆ, ಅವನು ಹೊಡೆದ್ರಿಂದ ಏನಾಯ್ತು ಅಂದ್ರೆ ನೊಣ ಅಲ್ಲಿ ಸತ್ತೋಯ್ತು. ಏನಾಯ್ತು ಅಂದ್ರೆ ನೊಣ ಅಲ್ಲಿ ಸತ್ತೋಗ್ಬಿಡುತ್ತೆ. ಈ ಅದನ್ನ ಕಾಪಿ ಹೊಡಿತಾನಲ್ಲ ಅವನೇನ್ ಮಾಡ್ತಾನೆ ಗೊತ್ತಾ, ಅವನು ಅದೇ ತರ ನೊಣ ಹುಡುಕಿಯಲ್ಲಿ ಹೊಡಿತಾನೆ. ಏನು ಯಾಕೆ, ಯಾಕಂದ್ರೆ ಅವನು ಏನ್ ಬರೆದ್ರು ಅದು ಅದೇ ಅದು ಅವನ್ ಏನೋ ಮಾಡ್ತಾನೆ ಅಂದ್ರೆ ಅದು ಒಂದು ಉದ್ದೇಶ ಇರುತ್ತೆ, ಅದೊಂದು ಅರ್ಥ ಇರುತ್ತೆ. ಅಂದ್ರೆ ನೋಡ್ರಿ ಕಾಪಿ ಹೊಡಿರಲ್ಲ ಹಿಂಗೆ ಕಾಪಿ ಹೊಡಿತಾರೆ ಹಾಗೆ ಹಾಗೆ ದೇವ್ರು ಏನ್ ಮಾಡಿದ್ರು ಅಂದ್ರೆ ಒಂದು ವಿಷಯ ಮಾಡಿದ್ರೆ ಅಂದ್ರೆ ಅಲ್ಲಿ ಏನಾದ್ರು ತಪ್ಪಾಯ್ತು ಅಂದ್ರೆ ಮಾಡೋರು ಕೂಡ ಏನ್ ಮಾಡ್ತಾರೆ ತಪ್ಪಾಗಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ದೇವ್ರು ಏನ್ ಮಾಡ್ತಿದ್ರು ಆ ಒಂದು ಛಾಯೆ ಅಂತ ವಿಷಯಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಟ್ರು. ಸೊ ಎಲ್ಲೂ ಕೂಡ ಏನಾಗ್ಬಾರ್ದು ಆ ಛಾಯೆ ವಿಷಯ, ಅದರಲ್ಲಿ ತಪ್ಪಾದಂತ ಒಂದು ವಿಷಯ ನಡಿಬಾರ್ದು ಅಂತ ತುಂಬಾ ಪ್ರಾಮುಖ್ಯತೆ ಕೊಟ್ಟು. ಸೊ ಏನ್ ಮಾಡ್ತಿದ್ರು ಅಂತ ನೋಡಿದ್ರೆ ಇಸ್ರೇಲ್ ಜನರಿಗೆ ಕೊಟ್ಟಂತ ಎಲ್ಲ ವಿಷಯವನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ಅದನ್ನ ಮಾಡಕ್ಕೆ, ಯಾಕಂದ್ರೆ ಆ ಒಂದು ವಿಷಯ ಮಾಡೋದಕ್ಕೆ ಆ ರೀತಿಯಾದಂತ ಒಂದು ಪ್ರಾಮುಖ್ಯತೆ ಇರೋದಕ್ಕೆ ಯಾಜಕ ಉದ್ಯೋಗ ಸೇವೆ ತುಂಬಾ ವಿಶೇಷವಾಗಿದೆ. ಆದ್ರೆ ಏನಕ್ಕೆ ಮಾಡ್ತಾ ಇದ್ರು, ಇದೆಲ್ಲ ಬರುವಂತ ಒಂದು ಮೇಲುಗಳ ಏನಾಗಿದೆ ಛಾಯೆ ಆಗಿದೆ, ಅದನ್ನ ನಿಜ ಸ್ವರೂಪ ಇನ್ನೊಂದ್ ಕಡೆ ನಾವು ಓದ್ತೀವಲ್ಲ ಅದ್ರ ನಿಜ ಸ್ವರೂಪ ಕ್ರಿಸ್ತನ ಕುರಿತಾಗಿದೆ. ಆದ್ರಿಂದ ಸೊ ದೇವ್ರ ಮಕ್ಳು ಏನ್ ಮಾಡ್ಬೇಕಂತ ಇಲ್ಲ ಗಮನಿಸ್ಬೇಕಾಗಿರೋದು, ಈ ಕ್ರಿಸ್ತನ್ ಅಂತ ಬಂದಾಗ ಅಪೊಸ್ತಲ್ ಪಾಲ್ ಇಲ್ಲಿ ಅದನ್ನೇ ಕನೆಕ್ಟ್ ಮಾಡ್ತಾ ಇದ್ರು ನೋಡ್ರಿ. ಕ್ರಿಸ್ತನು ಸಹ ತನ್ನನ್ನ ತಾನ ಹೇಗೆ ನೀವು ಛಾಯೆ ರೂಪದಲ್ಲಿ ಇದ್ದಂತ ಒಂದು ಯಾಜಕ ಸೇವೆಯನ್ನು ನೋಡ್ತೀವಲ್ವಾ, ಈಗ ನಿಜ ಸ್ವರೂಪಕ್ಕೆ ಬರೋಣ. ಏನಪ್ಪಾ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿ ಛಾಯೆ ರೂಪದಲ್ಲಿ ಯಾಜಕ ಸೇವೆ ಅಂದ್ರೆ ಇಸ್ರೇಲ್ ಜನರ ಮಧ್ಯ ಇದ್ದಂತ ಯಾಜಕ ಸೇವೆನ ಹಲವಾರು ಯಾಜಕರು ಬಂದು ಮಾಡ್ತಿದ್ರು ಕರೆಕ್ಟ್ ಅಲ್ವಾ. ಆರೋನ್ ಬಂದ್ರು, ಆಮೇಲೆ ಆರೋನ್ ಮಕ್ಕಳು ಬಂದ್ರು, ಆ ಜನರೇಷನ್ ಎಲ್ಲ ಬಂದ್ರು, ಮಹಾಯಾಜಕ ಸೇವೆನ ಅವರು ಜೀವಂತವಾಗಿರೋ ಮಾಡಿದ್ರು, ಆಮೇಲೆ ಬೇರೆ. ಬಟ್ ನಿಜ ಸ್ವರೂಪದಲ್ಲಿ ಇದ್ದಂತ ಯಾಜಕ ಸೇವೆನ ಒಬ್ರೇ ಒಬ್ರು ಮಾಡಕ್ಕಾಗುತ್ತೆ, ಅದು ಯಾವಾಗ್ಲೂ ಶಾಶ್ವತವಾಗಿರುತ್ತೆ, ಅದೇನಾಗಲ್ಲ ನಾಶವಾಗಲ್ಲ, ಅಂದ್ರೆ ಅದಕ್ಕೆ ಅಂತ್ಯವಿಲ್ಲ. ಬಟ್ ಆ ಒಂದು ಸೇವೆನ ಆ ಒಂದು ಕೆಲಸ ಮಾಡೋದಕ್ಕ ಯೋಗ್ಯತೆ ಇರ್ಬೇಕಲ್ವಾ. ಅಂದ್ರೆ ಯಾರನ್ನ ನಾ ಲಾಸ್ಟ್ ವೀಕ್ ನೋಡ್ಬೇಕ ನೋಡಿ, ಯಾರನ್ನ ಬಿಟ್ಟು ಬೇರೆ ಕೆಲವರೆಲ್ಲ ನಾವು ಕೂಡ ಕೆಲಸ ಮಾಡ್ತೀವಿ ನಮ್ಗೆ ಯಾಕ ಒಂದು ಯೋಗ್ಯತೆ ಇಲ್ಲ ಅಂತ ಹೇಳಿದ್ರಲ್ಲ, ಅದೇ ರೀತಿಯಾಗಿ ಇಲ್ಲಿ ಕೂಡ ಏನಾಗಿರುತ್ತೆ ಈ ಆತ್ಮಿಕ ಸಂಬಂಧಪಟ್ಟಂತ ಯಾಜಕ ಸೇವೆನ ತಗೊಂಡಾಗ ಅದು ಕೂಡ ಒಂದು ಯೋಗ್ಯತೆ ಬೇಕಾಗುತ್ತಲ್ವಾ. ಹಾಗೆ ಅಂತ ನೋಡಿದ್ರೆ ಕರ್ತ ಆ ಒಂದು ಯಾಜಕ ಸೇವೆಗೆ ಯೋಗ್ಯರಾಗಿರೋದು ಯಾರು ಅಂತ ನೋಡಿದ್ರೆ ಮಕ್ಕಳು ಕರ್ತನಾದ ಯೇಸು ಕ್ರಿಸ್ತನು. ಕರ್ತನಾದ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಯೋಗ್ಯರಾಗಿದ್ದಾರೆ ಅಂದ್ರೆ ಎಲ್ಲ ಕೂಡ ಆತನ ಮೂಲಕ ಆತನ ಸೃಷ್ಟಿಸಲ್ಪಟ್ಟಿದೆ. ಆತನ ಹೆಚ್ಚಿನ ನೋಡ್ರಿ, ಆತನ ಗ್ರೇಟ್ನೆಸ್ ನೋಡ್ರಿ. ಈಗ ಕ್ರಿಸ್ತನ ಮೈಂಡ್ ಅಲ್ಲಿ ಯೇಸುವಿನ ಮೈಂಡ್ ಅಲ್ಲಿ ಏನಿದೆ ಏನಿರ್ಬೋದು ಅಂದ್ರೆ, ಒಂದು ರೀತಿಯಲ್ಲಿ ತಂದೆಗಿನ್ನೆಷ್ಟು ನಾನಿರೋದು, ನನಗಿನ್ನೆಷ್ಟು ಮಿಕ್ಕಿರೋಳ ಇರೋದು, ತಂದೆಯ ನೆಕ್ಸ್ಟ್ ಸ್ಥಾನದ ನಾನಿದ್ದೀನಿ. ಫಿಲಿಪ್ ಎದುರನ್ನು ಓಡಿದಾಗ ಆತನ ದೇವರಿಗೆ ಸರಿಸಮನಾಗಿರುವಂತ ಒಂದು ಅಮೂಲ್ಯ ಪದವಿಯನ್ನು ಬಿಡಲು ಎಂದು ಎನಿಸಿದೆ ಅಂತ ನೋಡ್ಬೇಕಾದ್ರೆ ದೇವರಿಗೆ ಸರಿಸಮನಾದಂತ ಒಂದು ಸ್ಥಾನವನ್ನು ಯಾರು ಪಡ್ಕೊಂಡಿದ್ದಾರೆ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನೇ. ಈಗ ಅವ್ರು ಏನ್ ಮಾಡ್ಬೋದು, ತಂದೆ ದೇವ್ರ ಹತ್ರ ಹೋಗಿ ತಂದೆ ನಾನೇನ್ ಮಾಡ್ತೀನಿ ಈ ಯಾಜಕ ಸೇವೆಯನ್ನು ಮಾಡ್ಕೊ ಹೋಗ್ತೀನಿ ಹೋಗ್ ಬರ್ತೀನಿ ಅಂತ ಏನ್ ಮಾಡ್ಬೋದು, ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ಬೋದು. ಇನ್ಫಾರ್ಮೇಶನ್ ಅಂದ್ರೆ ಗೊತ್ತಲ್ವಾ,
ಇನ್ಫಾರ್ಮೇಶನ್ ಗು ಪರ್ಮಿಷನ್ ಗು ಡಿಫ್ರೆನ್ಸ್ ಇದೆಯಲ್ಲ. ಕೆಲವೊಂದು ಟೈಮ್ ಏನ್ ಮಾಡ್ತಾರೆ ಮಕ್ಕಳು ನಮ್ಮ ಹತ್ರ ಪರ್ಮಿಷನ್ ಕೇಳ್ತಾರೆ. ಪರ್ಮಿಷನ್ ಅಂದ್ರೆ ನಾನು ಇದನ್ನ ಮಾಡಬಹುದಾ ಅಂತ. ಕೆಲವೊಂದು ಟೈಮ್ ಎಲ್ಲ ಪರ್ಮಿಷನ್ ಕೇಳಲ್ಲ, ಇನ್ಫಾರ್ಮೇಶನ್ ಕೊಡ್ತಾರೆ, ನಾನು ಇದನ್ನ ಮಾಡಕ್ ಹೋಗ್ತೀನಿ ಅಷ್ಟೇ. ನಿಮ್ ಪರ್ಮಿಷನ್ ಅನ್ಬೇಕಾದ್ರೆ ನಾನು ಮಾಡಕ್ ಹೋಗ್ತೀನಿ, ನಿಮ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ವಾ. ಸಂಗೀತ ನಮ್ಗೆ ಕೆಲವೊಂದು ಟೈಮ್ ಮೇಲೆ ಕೋಪ ಬಂತು ಅಲ್ಲ, ನೀವೆಲ್ಲ ಪ್ಲಾನ್ ಮಾಡ್ಬಿಟ್ಟು ನನಗೆ ವಿಷಯ ತಿಳಿಸ್ತಾ ಇದೆ ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ಅಂದ್ರೆ ಏನಾಗುತ್ತೆ ಅಂದ್ರೆ ಇನ್ಫಾರ್ಮೇಶನ್ ಪರ್ಮಿಷನ್ ಡಿಫರೆನ್ಸ್ ಅಂದ್ರೆ ನಾನು ಇದನ್ನ ಮಾಡಬಹುದಾ ಇಲ್ಲ ನಾನು ಇದನ್ನ ಮಾಡಕ್ ಹೋಗ್ತಾ ಇದ್ದೀನಿ. ಹಾಗೆ ಕರ್ತನ ಅದೇ ಕೂಡ ಒಂದು ಸೇವೆನ ಒಂದು ಕೆಲಸವನ್ನ ಯಾರಿಗೂ ಹೇಳ್ತಾರೆ, ಸ್ವತಃ ಏನ್ ಮಾಡ್ಬೋದಾಯ್ತು, ತಾನೇ ತಗೊಳ್ಬೋದಾಯ್ತು, ತಗೊಂಡ್ ಅದ್ ಮಾಡ್ಬೋದಾಯ್ತು ಅಲ್ವಾ. ಬಟ್ ಆ ರೀತಿ ಮಾಡಿದ್ರೆ ಅಂತ ಬಿಟ್ರೆ ಖಂಡಿತ ಮಾಡ್ಲಿಲ್ಲ ಅಲ್ವಾ. ಆ ರೀತಿ ಏನಾದ್ರೂ ಕರ್ತನ ಅದೇ ಮಾಡಿದ್ರೆ ಮಾಡಿದ್ದೆ ಆದ್ರೆ ತಾನು ತಾನಾಗಿ ಯೋಚನೆ ಮಾಡಿ ನಾನು ಬಲಿಯಾಗಿ ಕೊಡ್ತೀನಿ, ನಾನು ಯಾಜಕ ಸೇವೆಯನ್ನು ಮಾಡ್ತೀನಿ, ಈ ನಿಜ ಸ್ವರೂಪದಲ್ಲಿ ಒಂದು ಯಾಜಕ ಸೇವೆ ನಾನೇ ತಗೊಳ್ತೀನಿ ಅಂತ ಏನಾದ್ರು ಬರೀದ್ರೆ ಈ ವಾಕ್ಯ ಓದೋದು ಬರಲ್ಲ. ಈ ವಾಕ್ಯದಲ್ಲಿ ಒಂದೊಂದು ಪದ ಇದೆ, ಒಂದೊಂದು ವಾಕ್ಯ ತುಂಬಾ ಅಮೂಲ್ಯವಾದಂತ ಒಂದು ವಾಕ್ಯ ಇದೆ, ಒಂದು ಸೆಂಟೆನ್ಸ್ ಇದೆ. ಏನಪ್ಪಾ ಅಂದ್ರೆ ನಾನು ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ಅನ್ನುವಂತ ಮಾತು ಕ್ರಿಸ್ತನಿಗೆ ಅನ್ವಯವಾಗ್ತಾ ಇರಲಿಲ್ಲ. ಯಾಕೆ ಅಂತ ನೋಡಿದ್ರೆ ನೋಡ್ರಿ, ತಂದೆ ದೇವರು ಇಡೀ ಒಂದು ಸೃಷ್ಟಿಯಲ್ಲಿ ಹೇಗ್ ನೋಡ್ತಿದ್ರೆ, ದೇವರ ಒಂದು ಮನಸ್ಸು ಹೇಗಿರುತ್ತೆ? ಮನುಷ್ಯರನ್ನ ಸೃಷ್ಟಿ ಮಾಡಿದ್ರು, ದೂತರನ್ನ ಸೃಷ್ಟಿ ಮಾಡಿದ್ರು, ದೇವರು ಪ್ರತಿ ಕ್ಷಣದಲ್ಲೂ ಆತನ ಕಣ್ಣು ಭೂಲೋಕದಲ್ಲೆಲ್ಲ ಹೋಗ್ತಾ ಇದೆ, ಅಂದ್ರೆ ಎಲ್ಲ ಕಡೆ ನೋಡ್ತಾ ಇದೆ ಅಂತ ಹೇಳ್ತಾರೆ. ಯಾವ ರೀತಿಯಲ್ಲಿ ಆತನು ಗಮನಿಸ್ತಾ ಇರ್ಬೋದು ನೋಡೋಣ. ಇವರಾದ್ರೂ ನನ್ನ ಮಾತಿಗೆ ಬೆಲೆ ಕೊಡ್ತಾರ, ಇವರು ಎಷ್ಟರ ಮಟ್ಟಿಗೆ ನನ್ನ ಭಾರತಕ್ಕೆ ಬೆಲೆ ಕೊಡ್ತಾರೆ, ನನಗೆ ಭಯಪಟ್ಟು ಎಷ್ಟು ಮಟ್ಟಿಗೆ ನಡೀತಾರೆ, ನನಗೆ ಎಷ್ಟು ಮಟ್ಟಿಗೆ ಭಯಭಕ್ತಿಯನ್ನು ತೋರಿಸ್ತಾರೆ ಅನ್ನುವಂತ ಒಂದು ರೀತಿಯಲ್ಲಿ ದೇವ್ರು ಏನ್ ಮಾಡ್ತಾರೆ, ಇಡೀ ಪ್ರಪಂಚವನ್ನ ವಾಚ್ ಮಾಡ್ತಾರೆ, ಗಮನಿಸ್ತಾ ಇದ್ರು. ಯಾಕೆ ಅಷ್ಟು ಮಟ್ಟ ಗಮನಿಸ್ಬೇಕು? ಹಾ, ಯಾಕೆ ಅಷ್ಟ ಗಮನಿಸ್ಬೇಕು? ನಾವು ಈ ಪ್ರಪಂಚದಲ್ಲಿ ಕೆಲವೊಂದು ವ್ಯಕ್ತಿಗಳನ್ನ, ಕೆಲವೊಂದು ಒಳ್ಳೆ ಕೆಲಸ ಮಾಡಿದವ್ರನ್ನ ಹೊಗಳ್ತೀವಿ ತಾನೆ. ಹಾ, ಯಾರನ್ನ ಹೊಗಳ್ತೀವಿ ತುಪ್ಪ? ಎಂತ ಕೆಲಸ ಮಾಡೋರ್ಗಳ ಹೊಗಳ್ತೀವಿ? ಪ್ರಪಂಚ ಕೆಲವರಿಗೆ ಒಬ್ಬರು ಹೊಗಳುತ್ತೆ. ಇನ್ನು ಗೊತ್ತಾ ನಿಮ್ಗೆ, ನಮ್ಮ ಒಂದು ಪ್ರಪಂಚದಲ್ಲಿ ಒಂದು ಅವಾರ್ಡ್ ಇದೆ, ಅವಾರ್ಡ್ ಅಂದಾಗ ಬಿರುದು, ಹಲವಾರು ಬಿರುದು ಇದೆ. ಆದ್ರೆ ಇಡೀ ಒಂದು ವರ್ಷಕ್ಕೊಂದ್ಸರಿ ಒಂದು ವ್ಯಕ್ತಿ ಪ್ರಪಂಚದಲ್ಲಿ ಯಾರೋ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಅವರಿಗೆ ಒಂದು ದೊಡ್ಡ ಅವಾರ್ಡ್ ಕೊಡುವಂತ ಒಂದು ಅವಾರ್ಡ್ ಇದೆ. ಏನ್ ಅವಾರ್ಡ್ ಗೊತ್ತಾ ನಿಮ್ಗೆ? ದೊಡ್ಡ ಬಿರುದು ನೋಡಿ. ಈಗ ಯುದ್ಧದಲ್ಲಿ ಸೈನಿಕರಾಗಿದ್ದವರಿಗೂ ಪರಮವೀರ ಚಕ್ರ ಅಂತ ಒಂದು ಬಿರುದು ಕೊಡ್ತಾರೆ ಅಲ್ವಾ. ಮತ್ತೆ ಪದ್ಮಭೂಷಣ ಅಂತ ಕೆಲವೊಂದು ಬಿರುದಿದೆ, ಪದ್ಮವಿಭೂಷಣ, ಭಾರತ ರತ್ನ ಅಂತ ಬಿರುದಿದೆ. ಭಾರತ ಕಲೆ ತಗೊಂಡಾಗ ಅದಕ್ಕಿಂತ ಒಂದು ಮೇಲಿರುವಂತ ಒಂದು ಬಿರುದಿದೆ, ತುಂಬಾ ಸ್ವಲ್ಪ ಶ್ರೇಷ್ಠವಾದಂತ ಬಿರುದು. ಯಾವ್ದು ಗೊತ್ತಾ ನಿಮ್ಗೆ? ಯಾವ್ದು ಹೇಳಿಲ್ವಾ ಹೆಸರು? ಡಾಕ್ಟರ್ ಯಾವುದು ಹೇಳಿ, ಯಾರು ಹೇಳಿದ್ರಿ? ನೋಬೆಲ್ ಪುರಸ್ಕಾರ. ಈ ನೋಬೆಲ್ ಪುರಸ್ಕಾರವನ್ನು ಯಾವಾಗ ಕೊಡ್ತಾರೆ ಅಂದ್ರೆ, ಯಾರು ಪ್ರಪಂಚದಲ್ಲಿ ಸಮಾಧಾನಕ್ಕೋಸ್ಕರ ತುಂಬಾ ಹೋರಾಡಿರ್ತಾರೆ, ಈ ಪ್ರಪಂಚದ ಸಮಾಧಾನವನ್ನು ತರೋದಕ್ಕೆ ತುಂಬಾ ತ್ಯಾಗವನ್ನು ಮಾಡಿರ್ತಾರೆ, ಅಂತವರಿಗೆ ನೋಬೆಲ್ ಪುರಸ್ಕಾರವನ್ನು. ಹಾಗಾಗಿ ಅಂತ ಒಂದು ಬಿರುದು ಕೊಡ್ತಾರೆ ಪ್ರಪಂಚದಲ್ಲಿ. ಏನಕ್ಕಪ್ಪ ಅಂದ್ರೆ, ಯಾರೊಬ್ರು ತುಂಬಾ ಜನರ ಒಂದು ಹಿತಾಸಕ್ತಿಗಾಗಿ, ಜನರಿಗೋಸ್ಕರ ಒಳ್ಳೆಯದನ್ನ ಮಾಡಿ ನಮ್ಮ ಒಂದು ಜೀವವನ್ನ ಕೂಡ ಅದಕ್ಕೆ ಒತ್ತಾಗಿ ಇಟ್ಟಿರ್ತಾರೆ ನೋಡ್ರಿ. ಅವ್ರು ಮಾಡಿದಂತ ಕೆಲಸದಿಂದ, ಅವ್ರು ಕಂಡುಹಿಡಿದಂತ ಯಾವುದೋ ಕಂಡುಹಿಡಿಯಿಕೆಯಿಂದ, ಅವ್ರು ಮಾಡಿದಂತ ಯಾವುದೋ ಒಂದು ಒಳ್ಳೆ ಕೆಲಸದಿಂದ ಹಲವಾರು ಜನರಿಗೆ ಸಮಾಧಾನಕರವಾದ ಒಂದು ವಿಷಯ ನಡೀತಾ ಇದೆ ಅಂತ ಅಂತವರಿಗೆ ಪುರಸ್ಕಾರವನ್ನು ಕೊಡ್ತಾರೆ. ತುಂಬಾ ವ್ಯಕ್ತಿಗಳು ತಗೊಂಡಿದ್ದಾರೆ, ಅದು ತುಂಬಾ ತಗೊಂಡಿರುವಂತ ದೇಶ ನಮ್ಮ ಇಸ್ರೇಲ್ ದೇಶ ಆಗಿದೆ. ನೊಬೆಲ್ ಪುರಸ್ಕಾರ ಹಲವಾರು ಬಾರಿ ತಗೊಂಡಿದೆ, ಅಲ್ಲಿ ಇರುವಂತ ಒಂದು ವ್ಯಕ್ತಿಗಳು ತಗೊಂಡಿದ್ದಾರೆ, ನಮ್ಮ ಭಾರತದಲ್ಲಿ ಕೂಡ ತುಂಬಾ ಜನ ತಗೊಂಡಿದ್ದಾರೆ. ಹಾಗಿರ್ಬೇಕಾದ್ರೆ ಏನಕ್ಕಪ್ಪ ಈ ವಿಷಯ ಅಂತ ಹೇಳಿದ್ರೆ, ಈ ಪುರಸ್ಕಾರವನ್ನು ಯಾರು ಕೊಡ್ತಾರಂದ್ರೆ, ಅಂತ ಒಂದು ಗುಣಗಳನ್ನ ತೋರಿಸಿದಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡಿರ್ತಾರೆ. ಈಗ ಯಾರಿಗಾದ್ರೂ ಒಂದು ಆಯ್ಕೆ ಮಾಡಿದ್ಮೇಲೆ ನಾಳೆ ದಿವಸ ಇನ್ನೊಬ್ರು ಕೇಳ್ತಾರೆ, ಸರ್ ನೀವ್ ಯಾಕೆ ಇವ್ರನ್ನ ಆಯ್ಕೆ ಮಾಡಿದ್ರಿ, ಇವ್ರಿಗಿಂತ ಶ್ರೇಷ್ಠ ಒಬ್ಬರಿದಾರಲ್ವಾ ಅಂತ ಒಂದು ಪ್ರಶ್ನೆ ಬಂದ್ಬಿಟ್ರೆ ತುಂಬಾ ಡೇಂಜರ್ ಅಲ್ಲಿ.
ಅದಕ್ಕೆ ಪ್ರಪಂಚದಲ್ಲ ಒಮ್ಮತದಿಂದ ಅದನ್ನ ಆಯ್ಕೆ ಮಾಡ್ತಾರೆ. ಯಾರು ಕೂಡ ಇವರಿಗಿಂತ ಒಂದು ಒಳ್ಳೆ ಕೆಲಸ ಮಾಡೋರು ಇಂಪಾರ್ಟು ಅಂತವ್ರು ಏನ್ ಮಾಡ್ತಾರೆ, ಅದನ್ನ ಕೊಡ್ತಾರೆ ಪುರಸ್ಕಾರ ನೋಡಿ. ತಂದೆಯ ದೇವ್ರನ್ನ ತಗೊಳ್ಳಿ, ತಂದೆಯ ದೇವ್ರ ಮನುಷ್ಯರೇ ಇಷ್ಟರ ಮಟ್ಟಿಗೆ ಗಮನಿಸ್ಬೇಕಾದ್ರೆ ನಮ್ಮ ತಂದೆಯ ದೇವ್ರು ನೋಡಲ್ವಾ, ನಮ್ಮನ್ನೆಲ್ಲರೂ ನೋಡಲ್ವಾ? ಹ, ಪ್ರಪಂಚದ ಇಷ್ಟು ದೊಡ್ಡ ದೊಡ್ಡ ಬಿರುದುಗಳು ಸಿಗ್ತಾ ಇರ್ಬೇಕಾದ್ರೆ, ಒಳ್ಳೇದನ್ನು ಮಾಡಿದವರನ್ನ ಪ್ರಪಂಚ ಆಡಿ ಹೊಗಳ್ಬೇಕಾದ್ರೆ, ಅಂತವ್ರ ಹೆಸರನ್ನ ಹೇಳಕ್ಕೆ ಸಂತೋಷ ಪಡ್ಬೇಕಾದ್ರೆ, ಅಂತವ್ರ ಹೆಸರನ್ನ ತಮ್ಮ ಹಣದ ಪುಟಗಳಲ್ಲಿ ಕೂಡ, ಹಣದ ನೋಟಿನಲ್ಲಿ ಕೂಡ, ತಮ್ಮ ಪಠ್ಯ ಪುಸ್ತಕಗಳಲ್ಲಿ ಕೂಡ, ನಮ್ಮ ಚಲಾವಣೆ ಮಾಡುವಂತ ಕಾಯಿನ್ ಕೂಡ ತರಬೇಕಂತ ಇಷ್ಟಪಡ್ಬೇಕಾದ್ರೆ ತಂದೆಯ ದೇವರು ಇಷ್ಟಪಡಲ್ವಾ? ತಂದೆಯ ದೇವರು ತನ್ನ ಮಾತಿಗೆ ವಿಧೇಯರು ಅದನ್ನ ಎಲ್ಲರ ಮುಂದೆ ಅದನ್ನ ಉನ್ನತಕ್ಕೆ ತರಬೇಕಂತ ಆಸೆ ಪಡಲ್ವಾ? ತಂದೆ ದೇವರ ಆಸೆ ಅದೇ ಅಲ್ವಾ? ಆದ್ರೆ ಯಾವಾಗ ಈ ಆಸೆ ಪಡ್ತಾರೆ ಅಂದ್ರೆ, ಯಾರಿಗೆ ನಾನು ಕೊಟ್ಟಂತ ಕೆಲಸನ ಕರೆಕ್ಟ್ ಆಗಿ ಅವ್ರು ಮಾಡಿಸ್ತಾರೋ ಅಂತವ್ರಿಗೆ ಇಂಥ ಒಂದು ಬಿರುದನ್ನ ಪಡೆಯಕ್ಕೆ ದೇವರ ಆಸೆ. ಒಂದು ನಿಜವಾದ ವಿಷಯ ಏನ್ ಗೊತ್ತಾ, ಈ ಪ್ರಪಂಚದಲ್ಲಿ ನೋಬೆಲ್ ಪುರಸ್ಕಾರ ಇದೆಯಲ್ಲ, ನಮ್ಮ ತಂದೆಯಾದ ದೇವರಲ್ಲಿ ಇರುವಂತ ಇಡೀ ಪ್ರಪಂಚದಲ್ಲಿ ಕೊಡುವಂತ ದೊಡ್ಡ ಬಿರುದು ಏನ್ ಗೊತ್ತಾ, ಏನಿರ್ಬೋದು ಯೋಚನೆ ಮಾಡಿ. ಈಗ ಭಾರತ ರತ್ನ ಅಂತ ಕರೀತಾರೆ, ಭಾರತ ರತ್ನ, ಭಾರತಕ್ಕೆ ರತ್ನ ರತ್ನವಿದೆ. ಯಾರು ಭಾರತ ರತ್ನದಲ್ಲಿ ಯಾರಾದ್ರೂ ಇದ್ರಾ? ಸಾರಿ ವಿಶ್ವೇಶ್ವರಯ್ಯ ಇದ್ರಲ್ಲ, ಆ ರೀತಿಯಾಗಿ ನೋಡಿ ರತ್ನ ಅಂದಾಗ ಭಾರತದಲ್ಲೇ ಒಂದು ಜುವೆಲ್ಸ್ ಇದ್ದಂಗೆ ಅವರು ಅಂತ ಒಂದು ಬಿರುದು. ಅವ್ರಿಗೆ ನಿನ್ ತಂದೆ ತೇರ್ ಕೊಡಂತ ಬಿರುದು ಏನ್ಬೋದು, ದೊಡ್ಡ ಬಿರುದು ಏನಿರ್ಬೋದು? ದೇವರು ಯಾರನ್ನ ನೋಡ್ಬಿಟ್ಟು ಮಗನೇ ಅನ್ಬಿಟ್ರೆ ಸಾಕು, ಮುಗೀತು. ಅದಕ್ಕಿಂತ ಶ್ರೇಷ್ಠವಾದಂತ ಬಿರುದು ಬೇಕಾಗಿಲ್ಲ. ನನಗೆ ದೇವರ ಮಕ್ಕಳಾಗುವಂತ ಅವಕಾಶ ನಮ್ಗೆ ಸಿಕ್ತು ಅಂದ್ರೆ ಇಡೀ ಪ್ರಪಂಚದಲ್ಲಿ ಅದಕ್ಕಿರಂತ ಅದಕ್ಕಿಂತ ಶ್ರೇಷ್ಠವಾದಂತ ಬಿರುದು ಹೆಸರು ಯಾವುದೂ ಇಲ್ಲ. ಅಷ್ಟು ಶ್ರೇಷ್ಠವಾದಂತ ಸ್ಥಾನ ದೇವರ ಮಗನಾಗಿರುವಂತ ಸ್ಥಾನ. ಹಾಗಾಗಿ ತಂದೆಯ ದೇವರು ಏನ್ ಮಾಡ್ತಾನಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ನೋಡಿ ಬ್ರದರ್ ಏನ್ ಕೇಳ್ತಿಲ್ಲ ಬ್ರದರ್? ಹಲೋ, ಕೇಳಿಸ್ತಾ ಇಲ್ಲ ಬ್ರದರ್. ಏನ ಕೇಳಿಸ್ತಾ ಇಲ್ಲ? ಮ್ಯೂಟ್ ಆಗಿದೆ ಬ್ರದರ್, ತಡ್ರಿ. ಒಂದ್ ನಿಮಿಷ, ಸ್ವಲ್ಪ ಏನೋ ಡಿಸ್ಕನೆಕ್ಟ್ ಆಗ್ತಿದೆ, ಕನೆಕ್ಟ್ ಆಗುತ್ತೆ. ಸರಿ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಲ್ವಾ? ಕೇಳಿಸ್ತೈತೆ ಬ್ರದರ್. ಓಕೆ. ಸೊ ಹಾಗಾಗಿ ನೋಡ್ಬೇಕಾದ್ರೆ ನೋಡಿ, ನನಗೆ ನೀನೇ ಮಗನು, ಇವತ್ತು ನಾನು ಏನೇನು ಪಡೆದಿದ್ದೇನೆ ಅಂದ್ರೆ ಏನರ್ಥ? ಏನ್ ಆಗ್ತಾನೆ ಪಡ್ಕೊಂಡ್ರ? ಆಗ್ತಾನೆ ಪಡೆದಿರ ಯೇಸುಕ್ರಿಸ್ತನ ಈ ಮಾತನ್ನ ಎಲ್ಲಿ ಹೇಳ್ತಾರೆ ದೇವರು? ಸತ್ಯದಲ್ಲಿ ಎಲ್ಲಿ ಬರುತ್ತೆ ಈ ಮಾತು? ಯೇಸುಕ್ರಿಸ್ತು ಏನ್ ಮಾಡ್ತಾರೆ? ದೀಕ್ಷೆ ಸ್ನಾನವನ್ನ ತೆಗೆದು ಮೇಲೆ ಬರ್ಬೇಕಾದ್ರೆ ಆಕಾಶ ಏನೋ ಆಗುತ್ತೆ, ತೆರೆಯಲ್ಪಡುತ್ತೆ ಅಲ್ವಾ? ತೆರೆಯಲ್ಪಟ್ಟ ಅಲ್ಲಿಂದ ಒಂದು ಮಾತು ಬರುತ್ತೆ. ಯಾವ ಮಾತು? ಇದೇ ಮಾತು ಕೇಳ್ತೀನಿ ಕೇಳುವ. ನನ್ನ ಮಗನು ಶ್ರೇಷ್ಠ ಪುತ್ರನು, ಅಲ್ವಾ? ಮೆಚ್ಚಿದೆ. ಸೊ ಈ ರೀತಿ ಆದಂತ ಒಂದು ಮಾತು ಬರುತ್ತೆ, ಏನಪ್ಪ ಅರ್ಥ ಅದು? ನಾನು ಈಗಲೇ ನಿನ್ನ ಪಡೆದಿದ್ದೇನೆ ಅಂದ್ರೆ ಏನ ಅರ್ಥ ಅಂದ್ರೆ ಆಗ್ಲೇನು ಪಡೆದಿಲ್ಲ ಯೇಸುಕ್ರಿಸ್ತು. ಯೇಸುಕ್ರಿಸ್ತು ಪ್ರೀ ಎಕ್ಸಿಸ್ಟ್ ಅಂದ್ರೆ ನಮ್ಮ ನಿಮ್ಮ ಹಾಗೆಯೇ ಭೂಮಿಯಲ್ಲಿ ಮೊದಲನೇ ಸರಿ ಹುಟ್ಟಿ ಸಾಯುವಂತವರಲ್ಲ ಯೇಸುಕ್ರಿಸ್ತು. ಮೊದಲೇ ಇದ್ದವರು ಅಲ್ವಾ? ಸೊ ಆಗಿರ್ಬೇಕಾದ್ರೆ ಕರ್ತನಾದ ಯೇಸುಕ್ರಿಸ್ತನು ವಿಷಯವಾಗಿ ಈ ಒಂದು ಮಾತಿನ ಹೇಳಿದ ಅರ್ಥ ಏನಪ್ಪಾ ಅಂತ ನೋಡಿದ್ರೆ, ಈಗ ಒಂದು ಹೊಸ ಕೆಲಸವನ್ನ ಅವರ ಕೈಯಲ್ಲಿ ದೇವ್ರು ಏನ್ ಮಾಡ್ತಿದ್ರೆ ಕೊಡ್ತಾರೆ. ಮಗನೇ, ಇದಕ್ಕಿಂತ ಮುಂಚಿತವಾಗಿ ನಾನು ನಿನಗೆ ಕೊಟ್ಟಂತ ಕೆಲಸವನ್ನ ನೀನು ಸರಿಯಾಗಿ ಮಾಡಿ ಮುಗಿಸಿದ್ಯಾ? ತುಂಬಾ ಮೆಚ್ಚಿದ್ದೀನಿ ನಿನ್ನ. ಮತ್ತೆ ನಾನೇನ್ ಮಾಡಿದೀನಿ, ಒಂದು ಹೊಸ ಕೆಲಸಕ್ಕೋಸ್ಕರ ನಿನ್ನ ಅಪಾಯಿಂಟ್ ಮಾಡ್ತಾ ಇದ್ದೀನಿ. ಇವತ್ತು ಪಡೆದಿದ್ದೀನಿ, ಈಗ ನಿಮ್ಗೆ ಹೊಸ ಪ್ರಾಜೆಕ್ಟ್ ಇದೆ, ಹೊಸ ಕೆಲಸವನ್ನು ಕೊಡ್ತಾ ಇದ್ದೀನಿ. ಏನ್ ಕೆಲಸ ತಂದೆ ಕೊಡಕ್ ಹೋಗ್ತಿದ್ರೆ ನನಗೆ? ಯಾವ ಕೆಲಸ? ಹೌದು ಮಗ, ನಾನು ನಿಮಗೆ ಕೊಡುವಂತ ಕೆಲಸ ಹಳೆ ಒಂದು ಇದೆಲ್ಲ ಯಾಜಕತ್ವ, ಅದರ
ಛಾಯೆಯ ರೂಪದಲ್ಲಿರುವಂತಹ ಯಾಜಕತ್ವನ ನಿಜ ರೂಪದಲ್ಲಿ ನೀವು ಮಾಡ್ಬೇಕಾಗ. ಅದಕ್ಕೆ ಈ ಹೊತ್ತು ನಿಮ್ಗೆ ಇದೇ ಒಂದು ವಿಷಯವನ್ನ ಏನ್ ಮಾಡ್ತಾ ಇದ್ರೆ ಅಪೋಸ್ತಲ ಪಾಲಲ್ಲಿ ತಿಳಿಸ್ತಾ ಇದ್ರು. ಈ ಯಾಜಕ ಸೇವೆಯನ್ನ ಇಡೀ ಮನುಕುಲಕ್ಕೆ, ಮಾನವ ಜನಾಂಗಕ್ಕೆ ನಿಜ ರೂಪದಲ್ಲಿ ತೋರಿಸ್ಕೊಡಿ. ಅದು ಏನಂತ ಅವ್ರಿಗೆ ತೋರಿಸ್ಕೊಡಿ. ಅದು ಮಾತ್ರವಲ್ಲ, ಆ ಯಾಜಕ ಸೇವೆನ ಪೂರೈಸಿ ಮುಗಿಸಿ ಅದನ್ನ ನೆರವೇರಿಸಿ. ಯಾಕೆ ಅಂದ್ರೆ ಹೇಗೆ ಇಸ್ರೇಲ್ ಜನರಲ್ಲಿ ಯಾಜಕ ಕೆಲಸ ಮಾಡೋದ್ರಿಂದ ಇಸ್ರೇಲ್ ಜನರ ಪಾಪ ಕ್ಷಮಾಪಣೆ ಆಗ್ತಿತ್ತೋ, ಹಾಗೆ ನೀವು ಮಾಡುವಂತ ಈ ಯಾಜಕ ಸೇವೆಯಿಂದ ಇಡೀ ಲೋಕದ ಪಾಪ ಕ್ಷಮಾಪಣೆ ಸಾಧ್ಯತೆ ಇದೆ. ಯಾವಾಗ ಯಾವಾಗ ನೀವು ಅದನ್ನ ಸರಿಯಾಗಿ ಮಾಡ್ತಿರೋ, ಯಾವಾಗ ಆ ಸೇವೆನ, ಯಾಜಕ ಸೇವೆನ ನೀವು ಕಂಪ್ಲೀಟ್ ಆಗಿ ನೆರವೇರಿಸಿ ಮುಗಿಸಿರ್ತಿರೋ, ಅವಾಗ ಏನಾಗುತ್ತೆ, ಇಡೀ ಲೋಕಕ್ಕೆ ಅದು ಅನ್ವಯವಾಗುತ್ತೆ. ಹಾಗಾಗಿ ದೇವ್ರು ಹೇಳ್ತಾ ಇದ್ರೆ ನನಗೆ ನೀನು ಮಗನು, ಈ ಹೊತ್ತು ನಿನ್ನ ಪಡೆದಿದ್ದೇನೆ ಅಂತ ಏನ್ ಮಾಡಿದ್ರೆ, ಆರನ್ನ ಹೇಗೆ ಕರೆದ್ರೋ ಹಾಗೆ ಈ ಯಾಜಕ ಸೇವೆ ಮಾಡೋದಕ್ಕೆ ತಂದೆ ದೇವ್ರು ಏನ್ ಮಾಡಿದ್ರೆ, ಕರ್ತನಾದ ಯೇಸು ಕ್ರಿಸ್ತನ್ನ ಕರೆದಿದ್ರೆ. ಏನಪ್ಪ ಡಿಫ್ರೆನ್ಸ್ ಇಲ್ಲಿ ಅಂದ್ರೆ, ಆರೋನನ್ ಬರ್ಬೇಕಾದ್ರೆ ಆರೋನ್ ಬಂದ್ರು, ಆರೋನ ಯಾಜಕ ವಸ್ತ್ರವನ್ನ ಧರಿಸ್ಕೊಂಡಿದ್ರು, ಅವರು ಯಾಜಕ ಸೇವೆನ ಮಾಡಿದ್ರು. ಆದ್ರೆ ಬಲಿ ಕೊಡಕ್ಕೆ ಅವ್ರಿಗೆ ಏನಿತ್ತೋ, ಕುರಿ ಇತ್ತು, ಬೇರೆ ಪ್ರಾಣಿಗಳಿತ್ತು, ಶುದ್ಧವಾದ ಪ್ರಾಣಿಗಳು ಏನು ದೇವರ ನೇಮಕ ಮಾಡಿದ್ರು ಅದಿತ್ತು. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಏನಿತ್ತು, ಯಾವ ಪ್ರಾಣಿ ಇತ್ತು, ದೇಹ ಅಲ್ವಾ ಓದ್ತೀವಲ್ಲ ಇಬ್ರಿದವರಿಗೆ ಹತ್ತನೇ ಅಧ್ಯಾಯ ಓದ್ಕೊಮನಿ, ಇಬ್ರಿದವರಿಗೆ ಹತ್ತನೇ ಅಧ್ಯಾಯ ಐದನೇ ವಾಕ್ಯ. ಆದದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ ಯಜ್ಞವಾದ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ. ಬ್ರದರ್ ಕೇಳಿಸ್ತಾ? ಓಕೆ, ಸೊ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಬ್ರದರ್? ಏನಂತಿದ್ರು? ಹಾ ಓಕೆ, ಆ ವಾಕ್ಯ ಇನ್ನೊಂದ್ಸರಿ ಓದಿ. ನನಗೆ ಐದನೇ ವಚನ ಅಲ್ವಾ, ಅದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿ ಕೊಟ್ಟಿ. ಓದ್ಬೇಕಾ? ಯಜ್ಞ ನೈವೇದ್ಯಗಳು ಏನಾಗಲ್ಲ, ಇಷ್ಟವಾಗಿಲ್ಲ, ಬಟ್ ಏನ್ ಮಾಡಿದ್ರ, ದೇಹವನ್ನ ಸಿದ್ಧ ಮಾಡ್ಕೊಟ್ಟಿದೀಯಾ ಅಲ್ವಾ. ಏನನ್ನ, ಯಾವ ದೇಹ, ಕರ್ತನಾದ ಯೇಸು ಕ್ರಿಸ್ತನ ದೇಹ. ಈ ಯಾಜಕ ಸೇವೆನ ಮಾಡೋದಿಕ್ಕೆ ದೇವ್ರೇನ್ ಮಾಡಿದ್ರೆ, ಭೂಮಿಗೆ ಬರ್ಬೇಕಾದ್ರೆ ಅವ್ರಿಗೆ ಏನ್ ಕೊಟ್ಟಿದ್ದಾರೆ, ದೇಹವನ್ನ ರೆಡಿ ಮಾಡ್ಕೊಟ್ಬಿಟ್ಟಿದ್ದಾರೆ. ಏನ್ ಮಾಡ್ಬೇಕು, ಈ ಭೂಮಿಗೆ ಹೋಗಿ ಈ ಯಾಜಕ ಸೇವೆನ ಮಾಡಿ ನಿನ್ನೇ ಬಲಿಯಾಗಿ ಕೊಟ್ಟು ರಿಟರ್ನ್ ಬರ್ಬೇಕು. ಅದನ್ನ ಎಲ್ಲಾ ರೀತಿಯಲ್ಲಿ ಕರೆಕ್ಟ್ ಆಗಿ ಮಾಡಿರ್ಬೇಕು. ಕರೆಕ್ಟ್ ಅಲ್ವಾ? ಸರಿತ ಏನ್ ಮಾಡ್ತಾರೆ, ಅದರ ಒಂದು ಬಿಗಿನಿಂಗ್ ಸ್ಟೇಜ್ ಎಲ್ಲಿ ನೋಡ್ತೀವಂತೆ, ಕರ್ತನ ಯೇಸು ತನ್ನ ಸಮರ್ಪಣೆ ಮಾಡ್ಬೇಕು, ತನ್ನ ಅರ್ಪಣೆ ಮಾಡ್ಬೇಕಾದ್ರೆ, ದೀಕ್ಷಾ ಸ್ನಾನದ ಮೂಲಕ ಸಮರ್ಪಣೆ ಮಾಡ್ಬೇಕಾದ್ರೆ ಅಲ್ಲಿ ಒಂದು ಕೆಲಸ ಆರಂಭ ಆಗುತ್ತೆ. ಆ ಒಂದು ಕೆಲಸ ಹೆಂಗ್ ಆರಂಭ ಆಯ್ತೋ, ತಾನಾಗಿ ಹೋಗಿ ಯೇಸು ಕ್ರಿಸ್ತ ನಾನೇ ಮಾಡ್ತೀನಿ ಅಂತ ಬರ್ಲಿಲ್ಲ. ದೇವರು ನೇಮಿಸಿದ ಕಾಲಕ್ಕಿಂತ ಮುಂಚೆ ಏನು ಮಾಡಿಲ್ಲ ಕರ್ತನಾದ ಯೇಸು. 12 ವಯಸ್ಸಿಗೆ ಆಲಯಕ್ಕೆ ಹೋಗ್ತಾರಲ್ವಾ, 12 ವಯಸ್ಸಿಗೆ ಆಲಯಕ್ಕೆ ಹೋದಾಗ ಏನಾಗುತ್ತೆ, ಅವ್ರ ತಂದೆ ತಾಯಿ ಹುಡ್ಕೊಂಡ್ ಬರ್ತಾರೆ. ಹುಡ್ಕೊಂಡ್ ಬಂದಾಗ ಏನಂತ ಹೇಳ್ತಾರೆ, ನನ್ನ ಯಾಕೆ ನೀವು ಹುಡುಕಕ್ ಹೋದ್ರಿ, ನಾನು ನನ್ನ ತಂದೆ ಕೆಲಸದಲ್ಲಿ ಇರ್ಬೇಕಂತ ನಿಮ್ಗೆ ಗೊತ್ತಿಲ್ವಾ ಅಂತ ಕೇಳ್ತಾರೆ. ಹಾಗಂತ 12 ವಯಸ್ಸಿಂದ ಶುರು ಮಾಡ್ಬಿಟ್ರ ಸೇವೆ ಮಾಡೋದಕ್ಕೆ, ಇಲ್ಲ ಮಾಡಿ. ಯಾಕೆ ಮಾಡಿಲ್ಲ, ಅವ್ರಿಗೆ ಗೊತ್ತಾಯ್ತು ನನ್ನ ಸಮಯ ಇನ್ನೂ ಬರಲಿಲ್ಲ, ಆ ಸಮಯದವರೆಗೂ ನಾನು ಕಾಯ್ಬೇಕು, ದೇವರು ನಿಗದಿ ಮಾಡಿದಂತ ಸಮಯದವರೆಗೂ ನಾನು ಕಾಯ್ಬೇಕು. ಅದಕ್ಕಿಂತ ಮುಂಚೆ ಮಾಡೋದು ಅದು ನನ್ನ ಚಿತ್ತವಾಗುತ್ತೆ ಹೊರತು ದೇವರ ಚಿತ್ತವಾಗುತ್ತೆ. ದೇವರ ಇಷ್ಟದಂತೆ ಅದನ್ನ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ತಿದ್ರು, ಕಾಯ್ತಾ ಇದ್ರು. ಎಲ್ಲಿವರೆಗೂ ಕಾಯ್ದ್ರೆ, ಆ ಸಮಯ ಸರಿಯಾದ ಸಮಯ ಬನ್ನಿ ಅಂತ ಕಾಯ್ತು. ಆ ಸಮಯ ಎಲ್ಲಿ ಬಂತಂದ್ರೆ, ತನ್ನ 30ನೇ ವಯಸ್ಸಿನಲ್ಲಿ. ಹಾಗಾದ್ರೆ 30ನೇ ವಯಸ್ಸಲ್ಲಿ ಕರ್ತನಾದ ಯೇಸು ತನ್ನ ಅಮರ ಸಮರ್ಪಣೆ ಮಾಡಿದಂತ ವಿಷಯ ಏನಪ್ಪ ಅಂದ್ರೆ, ಒಬ್ಬ ಪ್ರಧಾನ ಯಾಜಕನಾಗಿ. ಕರೆಕ್ಟ್ ಅಲ್ವಾ? ಅಲ್ಲಿ ಆತನಿಗೆ ಪವಿತ್ರಾತ್ಮದ ಮೂಲಕ ಅಭಿಷೇಕ ಮಾಡಲ್ಪಡುತ್ತೆ. ಹೇಗೆ ಪ್ರಧಾನ ಯಾಜಕನ ಅಭಿಷೇಕ ಮಾಡ್ತಾರ ದೇವರು, ಹಾಗೆ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಅಭಿಷೇಕ ಮಾಡಿದ್ರು, ಅನಾಯಿಂಟ್ ಮಾಡಿದ್ರು. ಅನಾಯಿಂಟ್ ಅಂದ್ರೆ ಏನರ್ಥ ಅಂದ್ರೆ, ಒಂದು ಒಂದು ಕೆಲಸಕ್ಕೋಸ್ಕರ ದೇವರಿಂದ ಆಯ್ದುಕೊಳ್ಳಲ್ಪಟ್ಟು ಆ ಒಂದು ಮಾಡಿ ಮುಗಿಸುವಾದಂತ ಒಂದು ಕೆಲಸಕ್ಕೋಸ್ಕರ ನೇಮಕ ಮಾಡಲ್ಪಡದೆ ಅಭಿಷೇಕಿಸಲ್ಪಡುದು. ಹಾಗೆ ಯಾಜಕರನ್ನ ಉದ್ಯೋಗ ಸ್ಥಾನಕ್ಕೆ ನೇಮಿಸ್ಬೇಕಾದ್ರೆ ಅಭಿಷೇಕ ಮಾಡ್ತಾ ಇದ್ರು, ಹಾಗೆ ರಾಜನು ಕೂಡ ಅಭಿಷೇಕ ಮಾಡ್ತಾ ಇದ್ರು. ಈಗ ನಮ್ಮ ಕರ್ತನಾದ ಯೇಸು ಏನ್ ಮಾಡಿದ್ರೆ,
ಅನಾಯಿಂಟ್ ಮಾಡಿದರೆ, ಅಪಾಯಿಂಟ್ ಮಾಡಿದರೆ ಏನಕ್ಕೆ ಅಂದ್ರೆ ಈ ಒಂದು ನಿಜವಾದ ಯಾಜಕ ಸೇವೆನ ಏನ್ ಮಾಡ್ಬೇಕು ಪೂರೈಸಕ್ಕೋಸ್ಕರ, ಕರೆಕ್ಟ್ ಅಲ್ವಾ? ಬಟ್ ಈ ಒಂದು ಸ್ಥಾನವನ್ನ ಬೇರೆ ಯಾರಿಗೂ ಕೊಡಕ್ಕಾಗಲ್ಲ. ಬೇರೆ ಯಾರಿಗೂ ಅಂದ್ರೆ ಹೇಗೆ ಆರುನ್ನ ಬಿಟ್ಟರು ಬೇರೆ ಬೇರೆ ಎಲ್ಲರೂ ಕೂಡ ಅದಕ್ಕೆ ಯೋಗ್ಯರಾಗಿಲ್ವೋ, ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಿಟ್ಟು ಭೂಮಿಯಲ್ಲಾಗ್ಲಿ ಮನುಷ್ಯರಲ್ಲಾಗ್ಲಿ ಭೂತರಲ್ಲಾಗ್ಲಿ ಬೇರೆ ಯಾರು ಯೋಗ್ಯರಲ್ಲ. ಯಾಕೆ ಯಾಕೆ ಯೋಗ್ಯರಲ್ಲ ಯಾಕೆ ಅಂತ ನೋಡಿದ್ರೆ, ದೇವರು ಕರ್ತನಾದ ಯೇಸು ಕ್ರಿಸ್ತನ ಮೊದಲನೇ ಮಗನಾಗಿದ್ರು, ತನ್ನ ಶ್ರೇಷ್ಠ ಪುತ್ರನಾಗಿದ್ರು, ತನ್ನ ಸೃಷ್ಟಿಯ ಮೊದಲನೇ ವ್ಯಕ್ತಿಯಾಗಿದ್ರು, ಅಂದ್ರೆ ತನ್ನ ಎಲ್ಲ ಸೃಷ್ಟಿಗಳ ಮೊದಲೇ ಕರ್ತನಾದ ಯೇಸು ಸೃಷ್ಟಿ ಮಾಡಿದ್ರು. ತನ್ನ ಒಬ್ಬನೇ ಮಗನಾಗಿರೋದ್ರಿಂದ ಕರ್ತನಾದ ಯೇಸು ಕ್ರಿಸ್ತನ ಅಯೋಗ್ಯತೆ ಇತ್ತು, ಹೌದಾ? ಅದಕ್ಕೋಸ್ಕರ ದೇವ್ರು ಮಾಡ್ಬಿಟ್ರ, ನಾನು ಮೊದಲೇ ಸೃಷ್ಟಿ ಮಾಡಿದೀನಿ ಅನ್ನೋಕ್ಕೋಸ್ಕರ ಒಂದು ಫೇವರ್ ಕೊಟ್ಬಿಟ್ರ ಅವ್ರಿಗೆ ಅಂತ ನೋಡಿದ್ರೆ ಖಂಡಿತ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಮೊದಲನೇ ಸೃಷ್ಟಿಯಾಗಿದ್ರು ಕೂಡ ತನ್ನ ವಿಧೇಯತೆಯಿಂದ ದೇವರ ಮೇಲೆ ಇಟ್ಟಂತ ಪ್ರೀತಿಯಿಂದಲೇ ಅದಕ್ಕೆ ಯೋಗ್ಯರಾದ್ರೆ ಹೊರತು, ನಾನು ಮೊದಲು ಸೃಷ್ಟಿ ಮಾಡ್ಬಿಟ್ಟಿದೀನಿ, ನನ್ನ ಶ್ರೇಷ್ಠ ಪುತ್ರ ನೀನು, ಅದಕ್ಕೆ ನಿನ್ಗೆ ಎಲ್ಲ ಅಪರ್ಚುನಿಟಿ ಫಸ್ಟ್ ನಿನಗೆ ಕೊಡ್ತೀನಿ ಅಂತ ದೇವ್ರು ಯಾವಾಗಲೂ ಕೊಟ್ಟಿದ್ರು. ಹೇಗೆ ಮೊದಲನೇ ಮಗ ಆಗಿದ್ರು, ಹೇಗೆ ಎಲ್ಲ ಸೃಷ್ಟಿಗೆ ಪ್ರಧಾನರಾಗಿದ್ರು, ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಜವಾಬ್ದಾರಿ ಕೂಡ ಅವ್ರ ಮೇಲಿತ್ತು. ದೊಡ್ಡ ರಿಸ್ಕ್ ಕೂಡ ತಗೊಂಬೇಕಾಯ್ತು, ದೊಡ್ಡ ಕಷ್ಟಗಳು ಕೂಡ ಅನುಭವಿಸಬೇಕಾಯ್ತು. ಅದರಲ್ಲಿ ಇರುವಂತ ಒಂದು ದೊಡ್ಡ ಕಷ್ಟವಾದ ವಿಷಯ ಏನಪ್ಪಾ ಅಂದ್ರೆ, ಈ ಯಾಜಕ ಸೇವೆ, ಯಾಜಕ ಸೇವೆ ಅನ್ನೋದು ಅಷ್ಟು ಸುಲಭವಾದಂತ ವಿಷಯವಲ್ಲ ಅಲ್ವಾ? ಕರ್ತನಾದ ಯೇಸು ಮಾಡುವಂತ ಯಾಜಕ ಸೇವೆ ಇಡೀ ಲೋಕದ ಜೀವದ ಜೀವ ಮತ್ತೆ ಮರಣ ಕರ್ತನಾದ ಯೇಸುವಿನ ಕೈಯಲ್ಲಿದೆ. ಲೈಫ್ ಅಂಡ್ ಡೆತ್ ಮ್ಯಾಟರ್. ಆತನ ಒಂದು ಪ್ರಾಜೆಕ್ಟ್ ಇದೆಲ್ಲ, ಒಂದು ಕೆಲಸ ಸ್ವಲ್ಪ ಮಿಸ್ಟೇಕ್ ಆಯ್ತು ಅಂದ್ರೆ ಇಡೀ ಲೋಕ ಮತ್ತೆ ಎಂದೆಂದಿಗೂ ಶಾಶ್ವತವಾಗಿ ದೇವರ ಸನ್ನಿಧಿಗೆ ಬರದೆ ಜೀವವನ್ನು ಪಡ್ಕೊಳ್ಳದೆ ಹೋಗ್ಬಿಡುತ್ತೆ ಅಂತ ಒಂದು ದೊಡ್ಡ ಜವಾಬ್ದಾರಿ. ಆ ಒಂದು ಕೆಲಸವನ್ನ ದೇವರು ನೇಮಿಸಿದ್ದಾರೆ, ಮಗ ಮಾಡಿ ಇದನ್ನ ಮುಗಿಸುವಂತ ಅಲ್ವಾ? ಸರ್ ನೋಡ್ಬೇಕಾದ್ರೆ ಕರ್ತನಾದ ಯೇಸು ಏನ್ ಮಾಡಿದ್ರು, ಆ ಒಂದು ಸೇವೆಯನ್ನ ತಗೊಂಡ್ರು ನೋಡ್ರಿ. ಏನಂತ ತಗೊಂಡ್ರು ದೇವರು ಈ ಮಾತನ್ನ ಯಾವ ರೀತಿ ಹೇಳ್ತಿದ್ರೆ, ನೀನು ನನ್ನ ಮಗನು, ನಾನು ಇವತ್ತು ನಿನ್ನನ್ನು ಪಡೆದಿದ್ದೇನೆ ಅಂತ ಹೇಳ್ಬಿಡ್ತಾರೆ. ಯಾವ ಒಂದು ಅರ್ಥದಲ್ಲಿ ಹೇಳ್ತಾರೆ, ಯಾವ ಅರ್ಥದಲ್ಲಿ ಗೊತ್ತಾ? ನೋಡ್ರಿ ನಮ್ಮ ಲೈಫ್ ತಗೊಳ್ಳಿ, ಒಂದು ದೊಡ್ಡ ಒಂದು ಒಳ್ಳೆ ಒಂದು ಕೆಲಸ ಮಾಡಕ್ಕೆ ನಾವು ಕರೆದಾಗ ಏನ್ ಮಾಡ್ತಾರೆ, ತುಂಬಾ ಜನ ಬರ್ತಾರೆ, ಸಬ್ಜೆಕ್ಟ್ ಮಾಡ್ತಾರೆ ಕೂಡ ಬರ್ತಾರೆ ಅಲ್ವಾ? ಎಲ್ರ ಮುಂದೆ ಒಳ್ಳೆ ಒಳ್ಳೆ ಹೆಸರು ಪಡ್ಕೊಳ್ಳೋ ಅಂತ ಕೆಲಸ ಕೊಟ್ಟ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಅದನ್ನ ಮಾಡಿ ಮುಗಿಸ್ತಾರೆ. ಇಲ್ಲ ಹಣ ಸಂಪಾದನೆ ಮಾಡೋ ವಿಷಯ ಬಂದಾಗ ತುಂಬಾ ಜನ ಮುಂದೆ ಬರ್ತಾರೆ. ಆದ್ರೆ ಕಷ್ಟವನ್ನು ಅನುಭವಿಸಲಿಕ್ಕೆ ಕರೆದಾಗ ಯಾರಾದ್ರೂ ಬರ್ತಾರ? ಅದು ಕೂಡ ಬೇರೆಯವ್ರಿಗೋಸ್ಕರ ಕಷ್ಟ ಪಡ್ಬೇಕಂದ್ರೆ ಯಾರಾದ್ರೂ ಬರ್ತಾರ ಅಲ್ವಾ? ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ವಾಲಂಟ್ರಿ ಆಗಿ ಸ್ವತಃ ತಾನಾಗಿ ಇಡೀ ಲೋಕದ ಪಾಪವನ್ನ ನಿವಾರಣೆ ಮಾಡುವಂತ ಯಜ್ಞದ ಕುರಿಯಾಗಿ ತನ್ನನ್ನ ಸಮರ್ಪಣೆ ಮಾಡೋದಕ್ಕೆ ಬಂದ್ರು ನೋಡಿ, ಅದು ದೇವ್ರಿಗೆ ತುಂಬಾ ಮೆಚ್ಚುಗೆ ಆಯ್ತು. ಮಾನಪೂರ್ವಕವಾಗಿ ಬಂದ್ರು ನೋಡ್ರಿ, ಅದು ದೇವ್ರಿಗೆ ತುಂಬಾ ಮೆಚ್ಚುಗೆ ಆಯ್ತು ಅಲ್ವಾ? ನನ್ನ ಮಗ ಆಲ್ರೆಡಿ ಮಾಂಸದಲ್ಲಿ ಹೋಗಿದ್ದಾರೆ, 30 ವರ್ಷ ಕಷ್ಟ ಎಲ್ಲ ಅನುಭವಿಸಿದ್ದಾರೆ. ನಾನೇನೋ ನನ್ನ ಮಗನನ್ನ ಭೂಮಿ ಕಳಿಸ್ಬೇಕಾದ್ರೆ ಅರಮನೆಯಲ್ಲಿ ಹುಟ್ಟಿಸಿಲ್ಲ, ರಾಜನ ಮನೇಲಿ ಹುಟ್ಟಿಸಿಲ್ಲ, ಒಬ್ಬ ಕಾರ್ಪೆಂಟರ್ ಮನೇಲಿ ಹುಟ್ಟಿಸಿದ್ದೀನಿ. ಹಾಗಾಗಿ ಅಲ್ಲಿ ಕಷ್ಟವಿದೆ, ಊಟಕ್ಕೂ ಕಷ್ಟವಿರ್ಬೋದು, ನಿದ್ದೆಗೂ ಕಷ್ಟ ಇರ್ಬೋದು, ಅವರ ಒಂದು ಜೀವನ ತುಂಬಾ ಸಮಸ್ಯೆ ಕಷ್ಟಗಳಿಂದ ನಡೀತಾ ಇರುತ್ತೆ. ಆ ಒಂದು ಕಷ್ಟವನ್ನು ಕೂಡ 30 ವರ್ಷ ದಾಟ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ಸಂತೋಷವಾಗಿ ದಕ್ಕೊಂಡಿದ್ದಾರೆ. ಅಷ್ಟು ಸಾಕಾಗ್ದಂತ ತನ್ನನ್ನು ಕೂಡ ಸಮರ್ಪಣೆ ಮಾಡುವಂತ ವಿಷಯ ನನ್ನ ಮುಂದೆ ಇಟ್ಟಾಗ ಕೂಡ ಅದನ್ನು ಕೂಡ ಸಂತೋಷ ಒಪ್ಪಳ್ತಿದ್ರಲ್ಲ, ಇವರು ನನ್ನ ಮಗನು, ನಾನು ನಿನ್ನಲ್ಲಿ ತುಂಬಾ ಮೆಚ್ಚುಗೆ ಪಡೆದಿದ್ದೀನಿ ಅಂದ್ರೆ ಮೆಚ್ಚುತ್ತಿದ್ದೀನಿ, ನನಗೆ ತುಂಬಾ ಇಷ್ಟವಾಗಿದೆ ಮಗ, ನಿಂದ ನೀನ್ ಮಾಡೋದ ಕೆಲಸ ನನಗೆ ತುಂಬಾ ಇಷ್ಟ, ನನ್ನ ನನ್ನ ಮೆಚ್ಚಿಸ್ಬಿಟ್ಟಿದ್ಯಾ ಅನ್ನೋಂತ ರೀತಿಯಲ್ಲಿ ದೇವರ ಒಂದು ಮಾತಲ್ಲಿ ಆ ಒಂದು ಕೆಲಸವನ್ನ ತಗೊಂಡಾಗ ಅಲ್ವಾ? ಸಾಗಾಗ ನೋಡ್ಬೇಕಾದ್ರೆ ಈ ಒಂದು ಕೆಲಸವನ್ನ ಕರ್ತನಾದ ಯೇಸು ಏನ್ ಮಾಡಿದ್ರೆ, ತಗೊಂಡು ಅದನ್ನ ಮಾಡ್ತಾರೆ ಅಲ್ವಾ? ಆದ್ರೆ ನಾವು ಇಬ್ರಿಗೆ ಒಂದು ಅದನ್ನ ನೋಡ್ಬೇಕಾದ್ರೆ ಒಂದು ವಾಕ್ಯವನ್ನು ನೋಡಿದ್ಮೇಲೆ ಅದ್ರ ಬಗ್ಗೆ ನಮ್ಮ ಬ್ರದರ್ ಬರಬೇಕಾದ್ರೆ ಕಮೆಂಟ್ಸ್ ಅಲ್ಲಿ ರಿಪೋರ್ಟ್ಸ್ ಅಲ್ಲಿ ಏನ್ ಮಾಡಿದ್ರೆ ನೋಡ್ಬೇಕಾದ್ರೆ, ಇವರ್ ಕ್ರೈಸ್ಟ್ ಟುಕ್ ನಾಟ್ ದಿಸ್ ಹಾನರ್ ಅಪಾನ್ ಹಿಮ್ಸೆಲ್ಫ್, ಗಾಡ್ ಅಪಾಯಿಂಟೆಡ್ ಕ್ರೈಸ್ಟ್ ಆನ್ ಹಿಸ್ ಎಲೆಕ್ಟ್ ಚರ್ಚ್ ಮಸ್ಟ್ ಆಲ್ಸೋ ಬಿ ಕಾಲ್ಡ್ ಆಫ್ ಗಾಡ್. ಅಂದ್ರೆ ಕರ್ತನಾದ ಯೇಸು ಸ್ವತಃ ಬರಲಿಲ್ಲ, ಬರಲಾಗಿ ದೇವರು ಅವರನ್ನ ಕರೆದ್ರು ಅಂತ ವಿಷಯವನ್ನು ನೋಡ್ತೀವಿ. ಎರಡನೇದಾಗಿ ಕರ್ತನಾದ ಯೇಸು ಮಾತ್ರವಲ್ಲ, ಸಭೆ ಕೂಡ ಇದೇ ರೀತಿಯಾಗಿ ಏನಾಗುತ್ತೆ, ಕರೆಯಲ್ಪಡುತ್ತೆ. ಮತ್ತೆ ಬ್ರದರ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಇಲ್ಲಿ ಬಿಗೋಟನ್ ಅನ್ನುವಂಥ ವಿಷಯ, ನಾನೇ ಇವತ್ತು ನಿನ್ನನ್ನ ಪಡೆದಿದ್ದೇನೆ ಅಲ್ವಾ? ಬಿಗೋಟನ್ ಅಲ್ವಾ, ಏನಿದ್ರ ಅರ್ಥ, ಯಾವ ಒಂದು ಅರ್ಥದಲ್ಲಿ ಬರುತ್ತೆ ಅಂತ ನೋಡ್ಬೇಕಾದ್ರೆ ಇಲ್ಲಿ ಸ್ಪಷ್ಟವನ್ನು ಅರ್ಥ ಮಾಡ್ಕೋಬೇಕು. ಮುಖ್ಯವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಒಂದು ನಿರ್ದಿಷ್ಟವಾದಂತ ಕೆಲಸಕ್ಕೆ ದೇವರಲ್ಲಿ ನೇಮಿಸಿದ್ನ ತೋರಿಸ್ಕೊಡುತ್ತೆ. ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕಾದ್ರೆ ದಿಸ್ ಇಸ್ ಎ
question from the Psalms that is refers our Lord's resurrection is evident from the apostolic explanation ಅಂತ ಅಂದ್ರೆ ನಮ್ಮ ಕರ್ತನಾದ ಯೇಸು ಏನ್ ಮಾಡಿದ್ರು ಈ ಭೂಮಿಗೆ ಸಂಬಂಧಪಟ್ಟಂತ ಶರೀರವನ್ನ ದೀಕ್ಷೆ ಸ್ನಾನದಲ್ಲಿ ಏನ್ ಮಾಡಿದ್ರು ಬಲಿಯಾಗಿ ಕೊಟ್ಬಿಟ್ರು ಅಲ್ವಾ. ಈಗೇನಾಗಿದ್ದಾರೆ, ಒಂದು ಹೊಸ ಸೃಷ್ಟಿ, ನೂತನ ಸೃಷ್ಟಿಯಾಗಿ ಏನಾಗಿದ್ದಾರೆ ಹುಟ್ಟಾ ಇದ್ದಾರೆ ಅನ್ನುವಂಥ ವಿಷಯ ಕೂಡ ತುಂಬಾ ಮುಖ್ಯವಾಗುತ್ತೆ ಇಲ್ಲಿ. ಅದನ್ನ ಕೆಲವೊಂದು ರೀಪ್ರಿಂಟ್ಸ್ ಅಲ್ಲಿ ಬ್ರದರ್ ಬರಿಬೇಕಾದ್ರೆ ಏನ್ ಮಾಡ್ತಾರೆ ಅದನ್ನ ಕ್ಲಿಯರ್ ಆಗಿ ಹೇಳ್ತಾರೆ. ಅಂದ್ರೆ ನ್ಯೂ ಕ್ರಿಯೇಷನ್, ನೂತನ ಸೃಷ್ಟಿ, ನೂತನ ಸೃಷ್ಟಿ ಅನ್ನೋದು ಎಲ್ಲಾಗಿದ್ರು ನಮ್ಮ ಕರ್ತನ ದೇಶ ಅಂದ್ರೆ ಕರ್ತನ ದೇಶ. ಇದಕ್ಕಿಂತ ಮುಂಚೆ ಏನಾಗಿದ್ರು, ದೂತನ ಆಗಿದ್ರು, ಏಂಜಲ್ ಆಗಿದ್ರು. ಒಂದು ನೂತನ ಸೃಷ್ಟಿ ಅವರು ಇಲ್ಲ, ಈಗ ಒಂದು ನೂತನ ಸೃಷ್ಟಿ ಬರ್ತಾ ಇದೆ. ಅವರು ಕೂಡ ಅವರು ಅದನ್ನ ಬೆಳೆಸ್ತಾ ಇದ್ದಾರೆ. ದೇವರ ಸ್ವರೂಪ ಸ್ವರೂಪವನ್ನು ಹೊಂದ್ಕೊಂಡಿರುವಂತ ಒಂದು ಸೃಷ್ಟಿ ಅಲ್ವಾ. ಮತ್ತೆ ದೇವ್ರು ಕೊಟ್ಟಂತ ಶರೀರ ಇದೆ ಅವರಿಗೆ, ಅದೇನಾಗ್ತಿದೆ ಕಾಲಕ್ರಮೇಣ ಬಲಿಯಾಗಿ ಈಗ ಸಮರ್ಪಣೆ ಆಗ್ಬಿಡುತ್ತೆ ಅಲ್ವಾ. ಆ ಒಂದು ನೂತನ ಸೃಷ್ಟಿಯ ಆರಂಭ ಹಂತವನ್ನು ಕೂಡ ದೇವರು ಹೇಳ್ತಾ ಇದ್ದಾರೆ, ನಾನು ಇವತ್ತು ನಿನ್ನ ಪಡೆದಿದ್ದೀನಿ. ಅದ್ರ ಒಂದು ಹೊಸ ಆಲೋಚನೆ, ಹೊಸ ಥಾಟ್ಸ್ ದೇವ್ರಿಗೋಸ್ಕರ ಇದನ್ನ ಮಾಡ್ಬೇಕನ್ನುವಂತ ಒಂದು ಸಮರ್ಪಣೆಯ ಒಂದು ಕೆಲಸವನ್ನು ಕೂಡ ಏನ್ ಮಾಡ್ತಿದ್ರೆ ಅಲ್ಲಿ ಮಾತಾಡ್ತಾ ಇದ್ರೆ ಅಲ್ವಾ. ಸಂಗ್ ಮಾಡ್ಬೇಕಾರೆ ಈ ಒಂದು ವಿಷಯನ ಮುಂದುವರ್ಸ್ಕೊಂಡು ಹೋಗಿ ಒಂದು ವಿಷಯನ ಹೇಳಿದ್ರೆ ವಾಕ್ಯವನ್ನು ಐದನೇ ಅಧ್ಯಾಯ ಇಬ್ರಿಯವರಿಗೆ ಐದನೇ ಅಧ್ಯಾಯ ಆರನೇ ವಾಕ್ಯ ಓದ್ಬಿಡಿ. ಆರನೇ ವಾಕ್ಯನೋ, ಆತನು ಇನ್ನೊಂದು ಸ್ಥಳದಲ್ಲಿ ನೀನು ಸದಾಕಾಲ ಮಲ್ಕಿಚ್ಛೇದಕನ ತರಹದ ಯಾಜಕನು ಎಂದು ಹೇಳುತ್ತಾನೆ. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡತಕ್ಕನಾಗಿ. ಅಲ್ವಾ ಈ ಪಾಯಿಂಟ್ ನೋಡಿ, ಈ ಪಾಯಿಂಟ್ ಹೇಳಿದೆ ಅಂದ್ರೆ ಐದನೇ ಅಧ್ಯಾಯ ಆರನೇ ವಚನ, ಆತನು ಇನ್ನೊಂದು ಸ್ಥಳದಲ್ಲಿ ನೀನು ಸದಾಕಾಲ ಮಲ್ಕಿಜೇದಕನ ತರಹದ ಯಾಜಕನು ಎಂದು ಹೇಳುತ್ತಾನೆ ಅಲ್ವಾ. ಮಲ್ಕಿಜೇದಕ್ ಯಾರು, ಮಲ್ಕಿಜೇದಕ್ ಅಂತ ನಿಮ್ಗೆ ಗೊತ್ತಿದೆ ಕಟಲ್ವಾ. ಬೈಬಲ್ ಬರುವಂತ ಒಂದು ವಿಶೇಷವಾದಂತ ವ್ಯಕ್ತಿ, ಅವ್ರ ಬಗ್ಗೆ ಪುಸ್ತಕ ಬರೀದೇ ಇದ್ರು. ತುಂಬಾ ವಿವರಣೆ ಹೇಳ್ತಿದ್ರು. ಒಂದೇ ಒಂದು ಇನ್ಸಿಡೆಂಟ್ ಅಲ್ಲಿ ತುಂಬಾ ಹೆಸರು ಪಡ್ಕೊಂಡ್ಬಿಟ್ರು, ಪಾಪ್ಯುಲಾರಿಟಿ ಆಗ್ಬಿಟ್ರು. ಯಾರೋ ಮಲ್ಕಿಜೇದಕ್ ಏನಂತ ಕೆಲಸ ಮಾಡಿದ್ರು ಬೈಬಲಲ್ಲಿ, ಅವ್ರಿಗೆ ಮಾಡಿದಂತ ಒಳ್ಳೆ ಕೆಲಸ ಏನು ಬೈಬಲಲ್ಲಿ ಅವ್ರು ಮಾಡಿದಂತ ಒಳ್ಳೆ ಕೆಲಸ ಏನು? ಬಂದು ಅಬ್ರಹ್ಮನ ಹತ್ರ ದಶಮ ಭಾಗ ತಗೊಂಡ್ರೆ ಅಬ್ರಹ್ಮನ ಆಶೀರ್ವಾದ ಮಾಡಿದ್ರು ಅಷ್ಟೇ, ಇನ್ನೇನಾದ್ರೂ ಇದೆಯಾ? ಬೇರೆ ಏನಾದ್ರು ನೋಡ್ತೀವಿ ಅವ್ರ ಬಗ್ಗೆ? ಏನಿಲ್ಲ. ಆದ್ರೂ ಕೂಡ ಏನಾಯ್ತು ಅವ್ರ ಬಗ್ಗೆ, ಅವ್ರ ಬಗ್ಗೆ ಮತ್ತೆ 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 ಮಾತಾಡಲ್ಪಡುತ್ತೆ, ಅದು ಕೂಡ ಆಶ್ಚರ್ಯಕರವಾಗಿ ಮಾತಾಡಲ್ಪಡುತ್ತೆ. ಮಲ್ಕಿಜೇದಕ್ ಬಗ್ಗೆ ಮಾತಾಡಬೇಕಾದ್ರೆ ತುಂಬಾ ವಿಶೇಷವಾದ ಸಂದರ್ಭದಲ್ಲಿ ವಿಶೇಷವಾದ ವಿಷಯವನ್ನ ಸೂಚಿಸೋದಕ್ಕೆ ಮಾತಾಡಲ್ಪಡುತ್ತೆ. ಏನಿತ್ತು ಏನಿತ್ತು ಆ ತರ ವಿಶೇಷವಾದಂತ ವಿಷಯ ಮಲ್ಕಿಜೇದಕ್ ಅಲ್ಲಿ ಏನಿತ್ತು ಹೇಳಿ ನೋಡೋಣ. ಏನಿತ್ತು ಮಲ್ಕಿಜೇದಕ್ ನ ಒಂದು ವಿಷಯವನ್ನ ಇಷ್ಟು ವಿಶೇಷವಾಗಿ ಮಾತಾಡಕ್ಕೆ ಏನಿತ್ತು ಮಲ್ಕಿಜೇದಕ್? ಕ್ರಿಸ್ತನ ರೀತಿ ಇದ್ರ ಬ್ರದರ್, ಅವರೇ ಕ್ರಿಸ್ತನ ರೀತಿ ಅಂತ. ಕ್ರಿಸ್ತನ ರೀತಿಯಲ್ಲಿ ಇದ್ರ ಏನ್ ಮಾಡುದು? ಕ್ರಿಸ್ತನ ರೀತಿಯಲ್ಲಿ ಏನ್ ತೋರಿಸ್ಕೊಂಡ್ರದಾರೆ? ಏನೊಂದ್ ಸರಿ ಇಲ್ಲ, ಸರಿ ಗೊತ್ತಿಲ್ಲ. ಓಕೆ 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 ಇನ್ ಬೇರೆ ನಿಂತ್ಕೋದು. ಹೌದು ಮೆಲ್ಕಿ ಸದಕ್ಕೆ ಜೀಸಸ್ ಅಲ್ವಾ ಬ್ರದರ್? ಜೀಸಸ್ ಜೀಸಸ್ ಅಲ್ಲ ಅಲ್ಲ ಓಕೆ ಸರಿ. ಒಂದು ಭಾಗ ಅದರಲ್ಲಿ ಗೊತ್ತಿರೋಂತ ವಿಷಯವನ್ನ ಏನಿಲ್ಲ ಏನಂದ್ರೆ, ಆತನು ಯಾಜಕನೂ ಆಗಿದ್ದನು ರಾಜನೂ ಆಗಿದ್ದನು. ಅದೇ ತುಂಬಾ ಆಶ್ಚರ್ಯ. ಯಾಕೆ ಆಶ್ಚರ್ಯ ಅಂದ್ರೆ, ಯಾರು ಯಾಜಕ ಸೇವೆ ಮಾಡ್ತಾರೋ ಅವರು ರಾಜರ ಕೆಲಸವನ್ನು ಮಾಡಂಗಿಲ್ಲ, ಯಾರು ರಾಜರ ಕೆಲಸ ಮಾಡ್ತಾರೋ ಅವರು ಯಾಜಕ ಸೇವೆ ಮಾಡಂಗಿಲ್ಲ. ಇಸ್ರೇಲ್ ಜನರ ಪ್ರಕಾರ, ಧರ್ಮಶಾಸ್ತ್ರದ ಪ್ರಕಾರ ಅಲ್ವಾ, ಒಬ್ಬ ರಾಜ ಏನ್ ಮಾಡ್ತಾನೆ, ರಾಜ ಕೆಲಸವನ್ನು ಬಿಟ್ಟು ದೇವರಿಗೆ ಏನ್ ಮಾಡ್ತಾನೆ, ಧೂಪವನ್ನ ಸಮರ್ಪಣೆ ಮಾಡಕ್ ಹೋಗ್ತಾನೆ, ಏನಾಗುತ್ತ ಅವಾಗ? ಓದಿದ್ರ ಬೈಬಲಲ್ಲಿ ಅವನಿಗೆ ಕುಷ್ಠ ಬಂದ ಏನಾಗುತ್ತೆ ನೆತ್ತಿಯಲ್ಲಿ? ಆ ಒಂದು ವಿಷಯವನ್ನ ಸತ್ಯದಲ್ಲಿ ಓದಿರ್ತೀರಾ, ಅದು ಏನಂತ ನಿಮಗೆ ಗೊತ್ತಿರುತ್ತೆ. ಓದಿ ಅದು ಅಂದ್ರೆ ಏನಕ್ಕೆ ವಿಷಯ ಹೇಳ್ತಾ ಇದ್ರಂತೆ, ಯಾವಾಗ ದೇವ್ರು ನೇಮಿಸಿದಂತ ಕೆಲಸವನ್ನು ಬಿಟ್ಟು ಬೇರೆ ಕೆಲಸ ಮಾಡಿದ್ರೆ ದೇವರ ದೃಷ್ಟಿಯಲ್ಲಿ ನಾವು ಯೋಗ್ಯರಾಗಿರಲ್ಲ. ಅಂದ್ರೆ ಲೇವಿಯರು ಯಾವತ್ತು ರಾಜರಾಗಲ್ಲ, ಯಹೂದರು ಅಂದ್ರೆ ಯಹೂದಿಯರು ಯಹೂದರು ಯಹೂದ ಸಂತಾನದಲ್ಲಿ ಬಂದವರು ಯಾವಾಗಲೂ ಯಾಜಕರಾಗಲ್ಲ. ಎರಡು ಬೇರೆ 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 ಕೆಲಸ, ಬೇರೆ ಜವಾಬ್ದಾರಿ. ರಾಜರಾಗ್ಬೇಕಂದ್ರೆ ಒಬ್ರು
ಯಹೂದ್ಯರ ಅಂದ್ರೆ ಯೂದನ ಸಂತಾನದಲ್ಲೇ ಬಂದಿರಬೇಕು, ಮತ್ತೆ ಯಾಜಕ ಸೇವೆ ಮಾಡಕ್ಕೆ ಒಬ್ಬ ಲೇವಿ ಸಂತಾನದಲ್ಲೇ ಹುಟ್ಟಿರ್ಬೇಕು. ಆದ್ರೆ ಇಲ್ಲಿ ತುಂಬಾ ವಿಶೇಷವಾಗಿದೆ, ವಿಭಿನ್ನವಾಗಿದೆ. ಏನಪ್ಪ ಅಂದ್ರೆ ಮಲ್ಕಿಸದೆ ಏನಾಗಿದ್ರೆ ಒಬ್ಬ ಯಾಜಕನಾಗಿ ಮತ್ತೆ ರಾಜನಾಗಿ ಇದಾರೆ ಅಲ್ವಾ. ಅವ್ರ ಬಗ್ಗೆ ಎಲ್ಲೋ ಓದ್ತೀವಿ, ನೆನಪಿದ್ಯಾ ಬೈಬಲ್ ಅಲ್ಲಿ ಮಲ್ಕಿಸದಕ್ ಬಗ್ಗೆ ಎಲ್ಲೋ ಓದ್ತೀವಿ? ಅದೇ ಕಾರಣದಲ್ಲಿ ಹಾ ಓದಿ, ಆದಿಕಾಂಡ ವಾಕ್ಯ ತೆಗೆದು ಓದಿ. ಸಿಕ್ತಾ ಫಸ್ಟ್ ಓದ್ಬೇಕು ಆಮೇಲೆ ಅರ್ಥ. ಜೆನೆಸಿಸ್ 4, ಎಸ್ ಜೆನೆಸಿಸ್ 14:18. ಹಾ ಓದಿ. ನಾನೇ ಓದ್ಬಿಡ್ಲ. ಸಾಲೇಮಿನ ಅರಸನಾದ ಮೆಲ್ಕಿಜೇದಕನು ಸಹ ಬಂದು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರಾತ್ಪರ ದೇವರ ಯಾಜಕನಾಗಿದ್ದು ಅಬ್ರಹಾಮನನ್ನು ಆಶೀರ್ವದಿಸಿ ಭೂಮಿ ಆಕಾಶಗಳನ್ನು ನಿರ್ಮಾಣದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಹಾಮನಿಗೆ ಆಗಲಿ. ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸುವುದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಅಲ್ವಾ ನೋಡಿ, ಇದಿಷ್ಟು ವಿಷಯ ಬರುತ್ತೆ. ಆಮೇಲೆ ಏನ್ ಮಾಡ್ತಾರೆ, ಅಬ್ರಹಾಮ್ ಏನ್ ಮಾಡ್ತಾರೆ, ತನ್ನ ತಂದಿದ್ದಂತ ಎಲ್ಲ ಯುದ್ಧದಲ್ಲಿ ಅಂತ ವಿಷಯದಲ್ಲಿ ಆತನ ಒಂದು ಭಾಗ ದಶಮ ಭಾವವನ್ನು ಕೊಡ್ತಾರೆ ಅನ್ನೋದು ವಿಷಯ ಕೂಡ ಅಲ್ಲಿ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಹಾಗೆ ನೋಡ್ಬೇಕಾದ್ರೆ ಇದೆಲ್ಲ ಇನ್ಸಿಡೆಂಟ್ ನೋಡ್ತೀವಿ. ಅಲ್ಲಿ ನೋಡ್ಬೇಕಾದ್ರೆ ಸಾಲೋಮಿನ ರಾಜ್ಯ ದೇವರ ಪರಾತ್ಪರಣ ಯಾಜಕ ಅಂತ ಇದ್ದಾರೆ. ಅಂದ್ರೆ ಏನರ್ಥ, ಅಂದ್ರೆ ಏನರ್ಥ ಬರ್ತಿದೆ, ಓಹೋ ದೇವರು ಇಸ್ರೇಲ್ ಜನರ ಆಯ್ಕೆ ಮಾಡೋಕ್ಕಿಂತ ಮುಂಚಿತವಾಗಿ, ಲೇವಿಯನ್ನ ಆಯ್ಕೆ ಮಾಡೋದಕ್ಕಿಂತ ಮುಂಚಿತವಾಗಿ, ಲೇವಿಯರಲ್ಲಿ ಆರೋನ್ ಸಂತಾನದ ಆರೋನರ ಮೂಲಕ ಯಾಜಕೋದ್ಯೋಗ ಸೇವೆ ಮಾಡೋದಕ್ಕಿಂತ ಮುಂಚಿತವಾಗಿ ಒಬ್ಬ ಯಾಜಕರ ಇಟ್ಕೊಂಡಿದ್ದಾರೆ. ಪರಾತ್ಪರಣ ಯಾಜಕರು ಅಂತ ಕೂಡ ಮಾತಾಡಿದ್ದಾರೆ. ಅವ್ರು ಯಾವಾಗ ಬಲಿ ಕೊಟ್ರು ಅಂತ ಮಾತಾಡಿಲ್ಲ, ಅವ್ರು ಯಾವ ಒಂದು ಯಜ್ಞವೇದಿನ ಕಟ್ಟಿದ್ರು ಅಂತ ಮಾತಾಡಿಲ್ಲ. ಆದ್ರೆ ಪರಾತ್ಪರ ದೇವರ ಒಬ್ಬ ಏನಾಗುತ್ತೆ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಇಷ್ಟೊಂದು ವಿಷಯವನ್ನ ಮಾತಾಡ್ತಾರೆ ಅಲ್ವಾ. ಏನಕ್ಕೆ ಉದ್ದೇಶ ಇಷ್ಟೇ, ಏನು ಉದ್ದೇಶ ಗೊತ್ತಾ ದೇವರಿಗೆ, ಈ ಒಂದು ಮೆಲ್ಕಿಸದಕ್ಕಿನ ಮುಂದೆ ನನ್ನ ಮಗ ಭೂಮಿಯಲ್ಲಿ ಹೋಗ್ಬಿಟ್ಬೇಕಾದ್ರೆ ಅವರಿಗೆ ಕಂಪೇರ್ ಆಗಿರ್ಬೇಕು. ಇವ್ರನ್ನ ಅರ್ಥ ಮಾಡ್ಕೊಂಡ್ರೆ ಯೇಸು ಕ್ರಿಸ್ತನ ಅರ್ಥ ಮಾಡ್ಕೊಬಹುದು. ಇವರಲ್ಲಿ ಏನಪ್ಪಾ ಇದೆ ಅಂದ್ರೆ, ಅವರ ಯಾವುದೇ ಜೀವನ ಚರಿತ್ರೆ ಮಾತಾಡಿದ್ರೆ ಬರೀ ಪರಾತ್ಮನ ಒಂದು ಒಬ್ಬ ಸೇವಕ ಯಾಜಕ ಅಂತ ಮಾತಾಡ್ಬಿಟ್ಟು ಸಾಲೋಮಿನ ಅರಸ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಮುಗಿಸಿದರೆ ಅಂತ ನೋಡ್ತಾರೆ. ಇದನ್ನ ಯೇಸು ಕ್ರಿಸ್ತನ ಯಾವ ರೀತಿ ಅನ್ವಯ ಮಾಡಬಹುದು ಅಂತ ನೋಡಿದ್ರೆ ಇದೇ ವಿಶೇಷವಾದಂತ ಒಂದು ಪಾಠ. ಏನಪ್ಪಾ ಅಂದ್ರೆ ನಮ್ಮ ಕರ್ತನದ ಯೇಸು ಕ್ರಿಸ್ತನು ಯಾಜಕನು ಮಾತ್ರ ಇಲ್ಲ, ಆತನು ರಾಜನು ಕೂಡ ಆಗಿದ್ರು. ಆದ್ರೆ ಕರ್ತನದ ಯೇಸು ಕ್ರಿಸ್ತನು ಯಾವ ಸಂತಾನದಲ್ಲಿ ಹುಟ್ಟಿದ್ದಾರೆ, ಯೂದ ಸಂತಾನದಲ್ಲಿ ಹುಟ್ಟಿದ್ದಾರೆ. ಹಾಗಿದ್ರೆ ಅವರು ಯಾಜಕರಾಗೋದಕ್ಕೆ ಏನೋ ರಾಜರಾಗೋದಕ್ಕೆ ಸಾಧ್ಯತೆ ಇದೆಯಾ? ಅಲ್ವಾ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಹುಟ್ಟು ವಿಶೇಷವಾಗಿದೆ. ನಾವು ತಿಳ್ಕೊಂಡಿರೋ ಪ್ರಕಾರವಾಗಿ ದಾವಿದನ ಸಂತಾನದಲ್ಲಿ ಅಂದ್ರೆ ದಾವಿದನ ಹತ್ರ ಸಾಲೊಮೋನ್ ಬಂದ್ರಲ್ಲ, ಆ ಒಂದು ಜನರೇಷನ್ ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹುಟ್ಟಲಿಲ್ಲ. ಇದನ್ ಹೆಂಗಂತಿದ್ರಾ, ಮತ್ತೆ ಇದ್ರಲ್ಲಿ ಬರ್ತಾ ಇದೆಯಲ್ಲ? ಹೌದು, ಮತ್ತೆ ಇದ್ರಲ್ಲಿ ಬಂದ್ರು ಕೂಡ ಈ ಒಂದು ವಿಷಯವನ್ನ ಈ ಒಂದು ಪಾಠವನ್ನ ಬೇರೆ ದಿನ ನೋಡೋಣ. ಬೈಬಲ್ ಕೂಡ ಅದರಲ್ಲಿ ಎವಿಡೆನ್ಸ್ ಇದೆ, ಪ್ರೂಫ್ ಇದೆ. ಹೇಗೆ ಅಂತ ಏನ್ ಮಾಡೋಣ, ಸ್ಟಡಿ ಮಾಡೋಣ. ಒಂದ್ ರೀತಿಯಲ್ಲಿ ಆತನು ಯಹೂದ್ಯರಾಗಿದ್ರು, ಇನ್ನೊಂದ್ ರೀತಿಯಲ್ಲಿ ಲೇವಿ ಕೂಡ ಆಗಿರ್ತಾರ ಅಂತ ವಿಷಯವನ್ನ ಏನ್ ಮಾಡ್ಬೋದು ನಾವು ತಿಳ್ಕೋಬಹುದು. ಆದ್ರೆ ಇಲ್ಲಿ ನಿಜ ಸ್ವರೂಪ ವಿಷಯವನ್ನ ಸತ್ಯ ಒಂದು ಛಾಯೆ ಕುರಿತ ನಾವು ಮಾತಾಡಲ್ಲ. ಆದ್ರೆ ನಿಜ ಸ್ವರೂಪದ ವಿಷಯ ಬಂದಾಗ ಆತನು ಯಾಜಕನಾಗಿಯೂ ರಾಜನಾಗಿಯೂ ಇರ್ತಾನಂದ್ರೆ ಯಾವ ಅರ್ಥದಲ್ಲಿ, ಯಾವ ಅರ್ಥದಲ್ಲಿ? ಆತನ ಹುಟ್ಟುವಿನ ಅರ್ಥದಲ್ಲಿ ಇಲ್ಲ, ಆತನ ಕೆಲಸದ ಮೇಲೆ ಇದೆ. ಏನಪ್ಪ ಕೆಲಸ ಅಂತಂದ್ರೆ, ಯಾಜಕ ಅಂದ್ರೆ ತನ್ನನ್ನು ಬಲಿ ಕೊಡ್ಬೇಕು, ರಾಜ ಅಂದ್ರೆ ಇಡೀ ಲೋಕವನ್ನ ಕಾಯ್ಬೇಕು. ಈಗ ಯಾವ ಕೆಲಸ ಮಾಡ್ಬೇಕು, ಕರ್ತನ ದೇಶಕ್ಕೆ ಇಡೀ ಲೋಕನು ಕಾಯ್ಬೇಕು. ಎಸ್, ತನ್ನನ್ನ ಬಲಿ ಕೊಡೋದ್ರ ಮೂಲಕ ಇಡೀ ಲೋಕವನ್ನ ಕಾಯ್ಬೇಕು. ಹಾಗೆ ತನ್ನನ್ನ ಬಲಿ ಕೊಟ್ಟ ಮೇಲೆ ಎಲ್ಲರ ಪಾಪ ನಿವೃತ್ತಿ ಆಯ್ತಪ್ಪ ಅಂತ ಹೇಳಿದ ತಕ್ಷಣ ಅಲ್ಲಿಗೆ ಬಿಟ್ಬಿಡೋದಿಲ್ಲ, ಅವ್ರನ್ನ ಮತ್ತೆ ಆ ಪಾಪದಿಂದ ಕರ್ಕೊಂಡ್ಬಂದು ದೇವರ ಸನ್ನಿಧಿಯಲ್ಲಿ ಬಿಡ್ಬೇಕು.
ಒಬ್ಬ ರಾಜನಾಗಿ ಶತ್ರುಗಳ ವಶದಿಂದ ಅದನ್ನ ಕಾಪಾಡ್ಕೊಂಡು ಬಂದು ದೇವರಸ್ಥಕ್ಕೆ ಒಪ್ಪಿಸ್ಕೊಡ್ಬೇಕು. ಎರಡು ಕೆಲಸಗಳು ಯಾರು ಮಾಡ್ಬೇಕಾಗಿದೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಾಡ್ಬೇಕು. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಏನಂತ ಹೆಸರು ಇದೆ? ಅವರಿಗೆ ಯೇಸು ಕ್ರಿಸ್ತನ ಹೆಸರು ಏನಿದೆ? ಯೇಸು ಕ್ರಿಸ್ತನ ಹೆಸರು ಯೇಸು ಕ್ರಿಸ್ತನೇ, ಕರೆಕ್ಟ್ ಅಲ್ವಾ? ಯೇಸು ಕ್ರಿಸ್ತನು ಅಂದ್ರೆ ಏನ್ ಅರ್ಥ ಬರುತ್ತೆ? ಯೇಸು ಅಂದ್ರೆ ಏನ್ ಅರ್ಥ ಬರುತ್ತೆ? ಯೇಸು ಅಂದ್ರೆ ರಕ್ಷಕ, ಕ್ರಿಸ್ತ ಅಂದ್ರೆ ಅಭಿಷೇಕಿಸಲ್ಪಟ್ಟವನು. ಕರ್ತನಾದ ಯೇಸು ಕ್ರಿಸ್ತನ ಹೆಸರನ್ನ ಕನ್ನಡದಲ್ಲಿ ಇರ್ಬೇಕಾದ್ರೆ ಅಭಿಷೇಕಿಸಲ್ಪಟ್ಟ ರಕ್ಷಕ ಅಂದ್ರೆ ಪ್ರಶ್ನೆ ಏನ್ ಬರುತ್ತೆ ಇವಾಗ? ಏನಂತ ಅಭಿಷೇಕಿಸಲ್ಪಟ್ರ? ರಾಜನಾಗ ಅಭಿಷೇಕಿಸಲ್ಪಟ್ರ? ಯಾಜಕರಾಗ ಅಭಿಷೇಕಿಸಲ್ಪಟ್ರ? ಆತನು ಮೊದಲನೇ ಬರುವಿಕೆಯಲ್ಲಿ ಯಾಜಕನಾಗ ಅಭಿಷೇಕಿಸಲ್ಪಟ್ಟು ಎರಡನೇ ಬರುವಿಕೆಯಲ್ಲಿ ರಾಜನಾಗ ಅಭಿಷೇಕಿಸಲ್ಪಡ್ತಾರೆ. ಆದ್ರೆ ಇದೆರಡು ಒಂದೇ ಕೆಲಸ, ಅದಕ್ಕೆ ಒಂದೇ ಹೆಸರು ಇರೋದು ಅವರಿಗೆ. ಒಂದೇ ಹೆಸರಿನ ಎರಡು ಭಾಗ ಏನಪ್ಪ ಅಂದ್ರೆ, ಮೊದಲನೇ ಬರುವಿಕೆಯಲ್ಲಿ ಇಡೀ ಲೋಕಕ್ಕೋಸ್ಕರ ಜೀವವನ್ನ ಕೊಡವರಾಗಿದ್ದು, ಎರಡನೇ ಬರುವಿಕೆಯಲ್ಲಿ ಕೊಟ್ಟ ಜೀವಕ್ಕೋಸ್ಕರ ಎಲ್ಲರನ್ನು ಬಿಡುಗಡೆ ಮಾಡಿ ದೇವರ ಸನ್ನಿಧಿಯಲ್ಲಿ ನಿಲ್ಲಿಸುವಂತ ಕೆಲಸ ಎರಡನೇ ಬರುವಿಕೆಯಲ್ಲಿ ಬಂದ ಕೆಲಸ. ಎರಡು ಕೂಡ ಆತನೇ ಮಾಡ್ಬೇಕು. ಅದಕ್ಕೆ ಏನ್ ಮಾಡಿದ್ರೆ ದೇವ್ರು ಹೇಳಿದ್ದು, ಮಗನೇ ನೀನ್ ಬಲಿ ಕೊಟ್ಬಿಟ್ಟು ಮಾತ್ರ ಬಂದ್ಬಿಡು ಅಂತ ಹೇಳಿಲ್ಲ. ಮಗನೇ ನೀನು ಬಲಿ ಕೊಟ್ಟು ಇವರನ್ನೆಲ್ಲ ಕರ್ಕೊಂಡ್ಬಂದು ನನ್ನ ಸನ್ನಿಧಿ ನಿಲ್ಲಿಸ್ಕೊಳ್ಬೋದ, ಇಡೀ ಲೋಕವನ್ನ ವಿಮೋಚನೆ ಮಾಡ್ಕೊಂಬಾ, ಎಲ್ಲರನ್ನು ಕರ್ಕೊಂಬಾ, ಕರ್ಕೊಂಬಂದು ಅವರ ಪಾಪದ ಮರಣದ ಸರಿತನದ ಬಂಧದಿಂದ ಅವರನ್ನ ಬಿಡಿಸ್ಕೊಂಡು ಬಾ. ಇದೆಲ್ಲ ಕೆಲಸ ನೀನ್ ಕೊಟ್ಟಿದ್ದೀನಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀನು ಅಭಿಷೇಕಿಸಲ್ಪಟ್ಟ ರಕ್ಷಕನಾಗಿದ್ಯಾ, ನೀನು ನನ್ನ ಮಗನಾಗಿದ್ಯಾ, ಆ ಕೆಲಸವನ್ನ ನೆರವೇರಿಸಿ ಮುಗಿಸು ಅಂತ ದೊಡ್ಡ ಜವಾಬ್ದಾರಿನ ಯಾರು ಕೇಳ್ಕೊಟ್ರು? ಕರ್ತನಾದ ತೆಗೆದುಕೊಟ್ರು. ಮಾಡಿದ್ರ ಕರ್ತನ ಕೆಲಸವನ್ನ? ಯೋಗ್ಯರಾಗಿದ್ರ ಕೆಲ್ಸಕ್ಕೆ ಅಲ್ವಾ? ನೋಡ್ತೀವಿ ಯಾರನ್ನು, ನೋಡ್ತೀವಿ ಯಾರನ್ನು, ಹೇಗೆ ಜನರಿಗೋಸ್ಕರ ನಿಂತ್ಕೊಬೇಕಾಯ್ತು ಕರ್ತನಾದ ಜನರಿಗೋಸ್ಕರ ಅಲ್ವಾ? ನಿಂತ್ಕೊಂಡ್ರು. ನಿಂತ್ಕೊಂಡ್ರು ಅಂದ್ರೆ ಏನರ್ಥ? ದೇವ್ರೆ ಇವ್ರನ್ನ ಕ್ಷಮಿಸಿದ ದೇವ್ರೆ, ದೇವ್ರೆ ತಪ್ಪು ಮಾಡ್ಬಿಟ್ರೆ ದೇವ್ರೆ, ಇದೊಂದು ಸರಿ ಬಿಟ್ಬಿಡಿ ಅಂತ ಮಾತಾಡೋದು ಮಾತ್ರ ಅಲ್ಲ. ದೇವ್ರೆ ಅವ್ರೇನ್ ತಪ್ಪು ಮಾಡಿದ್ರೋ ಅವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕು? ಆ ಶಿಕ್ಷೆ ಯಾರು ಕೊಟ್ಬಿಡ್ರಿ? ನನಗೆ ನಾನು ತಗೊಂಡ್ಬಿಡ್ತೀನಿ ಅವ್ರನ್ನ ಬಿಡಿಸ್ಬಿಡಿ. ಅವ್ರದ್ದೇನ್ ಪೆನಾಲ್ಟಿ ಇದೆಯೋ ನನ್ ಮೇಲೆ ಹಾಕ್ಬಿಡ್ತೀನಿ. ಅವರ ಅಪರಾಧಗಳ ನಿಮಿತ್ತ ನನ್ನನ್ನ ಶಿಕ್ಷೆ ಮಾಡ್ಬಿಟ್ರೆ, ಅವರ ಪಾಪದ ನಿಮಿತ್ತ ಪಾಪದ ಫಲವನ್ನ ನನಗೆ ತಿಳಿಸ್ಬಿಡ. ಆದ್ರೆ ಅವ್ರನ್ನ ಬಿಡುಗಡೆ ಮಾಡ. ದೇವ್ರು ಏನ್ ಮಾಡಿದ್ರು? ಆಯ್ತಪ್ಪ ಅಂದ್ಬಿಟ್ಟು ಅವ್ರನ್ನ ಪಾಪದ ಎಲ್ಲ ಫಲವನ್ನ, ಪಾಪದ ಎಲ್ಲ ವಿಷಯವನ್ನ, ಇಡೀ ಲೋಕದ ಪಾಪವನ್ನ ಕರ್ತನ ದೇಶನ ಮೇಲೆ ಹಾಕಿ ಸಾಯಿಸಿ ಮತ್ತೆ ಏನ್ ಮಾಡಿದ್ರು ಗೊತ್ತಾ? ಮಗ ನಿನ್ನಂತ ಒಳ್ಳೆ ಗುಣವರವ್ರು ಯಾರಿದ್ರೆ ನೀನ್ ಇಲ್ದೆ ಇಡೀ ಪ್ರಪಂಚನ ಕಾಯೋದಕ್ಕೆ ಆಗಲ್ಲ, ಮತ್ತೆ ಬಾ ಅಂತ ಪುನರ್ತನ ಕೊಟ್ಟು ಇಡೀ ಲೋಕನ ಕರ್ಕೊಂಬಾ ಅಂದ್ಬಿಟ್ಟು ಏನ್ ಮಾಡಿದ್ರೆ ಮತ್ತೆ ರಾಜನಾಗ ಅಭಿಷೇಕ ಮಾಡಿದ. ಇದೇ ವಿಶೇಷತೆ ಏನಪ್ಪ ಅಂದ್ರೆ, ಮೆಲ್ಕೀಸೆದೆಕನ ರೀತಿಯಾದಂತ ಒಂದು ಯಾಜಕತ್ವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಿಕ್ಕಿರೋದು. ನಮ್ಮ ಕರ್ತನಾದ ಯೇಸು ಸಿಕ್ಕಿದ್ದು ಇಸ್ರೇಲ್ ಜನರಿಗೆ ಸಿಕ್ಕಂತ ಆರೋನಿಗೆ ಸಿಕ್ಕಂತ ಯಾಜಕತ್ವ ಅಲ್ಲ. ಅಲ್ಲಿರುವಂತ ಯಾಜಕತ್ವ ಹೇಗಿತ್ತು? ಮಾಂಸದ ಒಂದು ವಿಷಯಕ್ಕೆ ಸೀಮಿತವಾಗಿತ್ತು, ಮಾಂಸಿಕವಾದ ಜನರಿಗೆ ಮಾತ್ರ ಸೀಮಿತವಾಗಿತ್ತು. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಛಾಯಿಯಾಗಿದ್ದಂತ ಮೆಲ್ಕೀಸೆದೆಕನ, ನಿಜಸ್ವರೂಪವಾದಂತ ಮೆಲ್ಕೀಸೆದೆಕನ ಒಂದು ಯಾಜಕತ್ವ ಸೇವೆ ಸಿಕ್ತು. ರಾಜನಾಗಿಯೂ ಯಾಜಕನಾಗಿಯೂ ಎರಡು ಕೂಡ ಒಬ್ರೇ ಮಾಡುವಂತ ಒಂದು ಸೇವೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಮಾತ್ರ ಸಿಕ್ತು ಅಲ್ವಾ? ಸದ್ಯದ ಅದು ತುಂಬಾ ದೊಡ್ಡ ಒಂದು ಕರ್ತನ ಸಿಕ್ಕಂತ ಒಂದು ದೊಡ್ಡ ಒಂದು ಜವಾಬ್ದಾರಿ ಆಗಿತ್ತು. ಆದ್ರಿಂದ ದೇವರು ಕರ್ತನ ಯೇಸು ಕ್ರಿಸ್ತನ ಪ್ರತಿ ಕ್ಷಣ ಕೂಡ ಮೆಚ್ಚಿದ್ದಾರೆ, ಪ್ರತಿ ಕ್ಷಣ ಕೂಡ ಇಷ್ಟಪಟ್ಟಿದ್ದಾರೆ, ಅವರ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಇಷ್ಟಪಟ್ಟಿದ್ದಾರೆ, ಪ್ರೀತಿ ಮಾಡಿದ್ದಾರೆ. ನನ್ನ ಮಗನ ತರ ಯಾರು ಇಲ್ಲಪ್ಪ, ಏನ್ ಮಾಡ್ತಾರೆ ಕೆಲಸ ನನ್ನ ಮಗನಿಗೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರಲ್ಲವ, ಏನ್ ಬೇಕಾದ್ರೆ ನಾನು ಮಾಡಕ್ ಸಿದ್ಧ ಅವ್ರು ಅಂತ ಗುಣಗಳೇ ಮಾಡಿದ್ರೆ ತೋರಿಸಿದ್ದಾರೆ. ನಮಗೋಸ್ಕರ ದೇವರ ಹತ್ರ ಮಾತಾಡ್ತಾರೆ ಅಲ್ವಾ? ಅಡ್ವೊಕೇಟ್ ಆಗಿ, ಮೀಡಿಯೇಟರ್ ಆಗಿ, ಮಧ್ಯಸ್ಥನಾಗಿ ಎಲ್ಲ ಒಂದು ಕೆಲಸ ಏನ್ ಮಾಡಿದ್ರೆ ಮಾಡೋದಕ್ಕೆ ಕಷ್ಟಕರವಾದ ಕೆಲಸ ಮಾಡಕ್ಕೆ ಸಿದ್ಧರಾಗಿದ್ರು ಅಲ್ವಾ? ಹಾಗೆ ಮಾಡಬೇಕಾದ್ರೆ ಅಷ್ಟೇನು ಸುಲಭ ಆಗಿತ್ತ ಕೆಲಸ? ಈ ನಿಜ ರೂಪವಾದಂತ ಯಾಜಕ ಸೇವೆ ತುಂಬಾ ಸುಲಭವಾಗಿತ್ತ? ಇಲ್ಲ, ಬಹಳ ಕಷ್ಟ ಅನ್ಸುತ್ತೆ. ಕಷ್ಟ ಕಷ್ಟ ಬಂದ್ರೆ ನಾವೇನ್ ಮಾಡ್ತೀವಿ? ತುಂಬಾ ಕಷ್ಟ ಬಂದ್ರೆ ನಾವೇನ್ ಮಾಡ್ತೀವಿ? ಬಿಟ್ಟು ಹೋಗ್ಬಿಡ್ತೀವಿ, ಗುಣಗುಡ್ತೀವಿ. ಗುಣಗುಡ್ತೀವಾ? ಬೇರೆ ಏನ್ ಮಾಡ್ತೀವಿ? ಬಿಟ್ಟೆ ಹೋಗ್ಬಿಡ್ತೀವಿ. ಎಲ್ಲಿ ಹೋಗ್ತೀವಿ? ಎಲ್ಲಿ ಹೋದ್ರೆ ಕಷ್ಟ ನಿಮ್ ಹಿಂದೆ ಬಂದ್ರೆ ಏನ್ ಮಾಡ್ತೀರಾ? ಹೋಗಲ್ಲ, ಬೆಳಿಗ್ಗೆ ಹೋಗ್ತೀವಿ ಅಷ್ಟೇ.
ಒಂದು ಮುಖ್ಯವಾದ ವಿಷಯ ಹೇಳಿ ಕರೆಕ್ಟ್ ಆಗಿ. ತುಂಬಾ ಕಷ್ಟ ಸಹಿಸಕ್ಕಾಗದ ಕಷ್ಟ ಬಂದ್ರೆ ಏನ್ ಮಾಡ್ತೀರಾ? ದೇವ್ರ ಹತ್ರನೇ ಹೋಗ್ಬೇಕು ಬ್ರದರ್, ಇನ್ನೆಲ್ಲೂ ಹೋಗಕ್ ಆಗಲ್ಲ. ದೇವ್ರ ಹತ್ರ ಹೋಗಿ ಏನ್ ಮಾಡ್ತೀರಾ? ಪ್ರಾರ್ಥನೆ ಪ್ರಾರ್ಥನೆಯಲ್ಲಿ ಏನ್ ಮಾಡ್ತೀರಾ? ಪ್ರಾರ್ಥನೆಯಲ್ಲಿ ಏನ್ ಮಾಡ್ತೀರಾ? ಬೇಡ್ತೀವಿ, ಬೇಡ್ಕೋತೀವಿ. ಹೇಳಿ, ಹೇಗ್ ಬೇಡ, ಹೇಗ್ ಬೇಡ್ತೀರಾ? ಪಶ್ಚಾತ್ತಾಪದಿಂದ ಪಶ್ಚಾತ್ತಾಪನ ಯಾರಿಗೆ ತೋರಿಸ್ತೀರಾ? ಶೋಧನೆ ಜಯಿಸ್ಕೊಳಕ್ ಶಕ್ತಿ ಕೊಡ್ತು, ಶೋಧನೆ ಜಯಿಸ್ಕೊಳಕ್ ಶಕ್ತಿ ಕೊಡ್ತು ದೇವ್ರನ್ನ. ಅದನ್ನ ಯಾವ 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 ರೀತಿ ವ್ಯಕ್ತಪಡಿಸ್ತೀರಾ? ಯಾವ ರೀತಿ ನಿಮ್ಮ ಶರೀರದ ಯಾವ ಭಾವನೆಯಲ್ಲಿ ವ್ಯಕ್ತಪಡಿಸ್ತೀರಾ? ನಮ್ಮಲ್ಲಿರೋಂತದ ಎಲ್ಲ ಪಾಪಗಳು ನಾವೆಲ್ಲ ಬಿಟ್ಟು ನಿಮ್ಮ ಭಾವನೆ, ನಿಮ್ಮ ಭಾವನೆ ಭಾವನೆ ಹೇಗಿರುತ್ತೆ? ದೇವ್ರ ಹತ್ರ ನಗ್ತಾ 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 ಮಾತಾಡ್ತೀರಾ? ನಗ್ತಾ ನಗ್ತಾ ಹೇಳ್ತೀರಾ? ಮಾನಸಾಂತರ ಪಟ್ಟು ದುಃಖ 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 ಪಡೋದಕ್ಕೆ ಏನ್ ಮಾಡ್ತೀರಾ? ದುಃಖ ಪಡೋದನ್ನ ಹೆಂಗ್ ತೋರಿಸ್ತೀರಾ? ಟೈಮಲ್ಲಿ ನಮ್ಗೆ ಗೊತ್ತಿರಲ್ಲ ಬ್ರದರ್, ಒಂದೊಂದ್ಸತಿ ಯಾವ ರೀತಿ. ನಾನು ಇದ್ರ ನೋಡಂತ ಪಾಯಿಂಟ್ ಒಬ್ಬರು ಮಾತಾಡ್ತೇನೆ. ಓಕೆ, ಗುಡ್. ಅಲ್ತಿರಲ್ವಾ? ಮನಸ್ತಾಪ ಪಡ್ತೀವಿ ಬ್ರದರ್. ಅಳ್ತೀವಿ ಅಳ್ತೀವಿ. ಕಣ್ಣೀರ್ ಬಿಡ್ತೀರಾ? ಅಳ್ತಿರಲ್ವಾ? ಅಳ್ತೀವಿ. ಅದು ಪಾಯಿಂಟ್. ಏನಪ್ಪಾ ಅಂದ್ರೆ, ಆ ಒಂದು ಯಾಜಕ ಸೇವೆ ಎಷ್ಟು ಕಷ್ಟ ಅಂತ ಇತ್ತು ಅಂದ್ರೆ, ಯೇಸು ಕ್ರಿಸ್ತನ ಕಣ್ಣೀರ್ ಬಿಡುವಷ್ಟು ಕಷ್ಟ ಇತ್ತ? ಕಣ್ಣೀರ್ ಬಿಟ್ರ ಯಾಕತ್ರು ಅಳುವಂತ ರೀತಿಯಲ್ಲಿ ಏನಿತ್ತು? ಅದೇ ಮುಂದಿನ ವಾಕ್ಯದಲ್ಲಿ ಇರುವಂತ ವಿಷಯ, ಮುಂದಿನ ಪಾಠ. ಅಷ್ಟು ದೊಡ್ಡ ಜವಾಬ್ದಾರಿ ಇತ್ತ ಅಂತ ಶಿಲುಬೆ ಮರಣ ಹೇಳಿದ್ರೆ, ಆ ಒಂದು ಪಾಠವನ್ನ ಮುಂದಿನ ವಾರ ನಾವು ನೋಡೋಣ. ದೇವರು ಈ ಪಾಠವನ್ನ ಆಶೀರ್ವದಿಸಲಿ. ಓಕೆ, ಕೊನೆಗಾಗಿ ಪ್ರಾರ್ಥನೆ ಮಾಡಿ ಮುಗಿಸೋಣ. ಬಸವರಾಜ್ ಪ್ರಾರ್ಥನೆ ಮಾಡ್ತೀರಾ?